ಮೆಕ್ಯಾನಿಕ್ ಏ ಮೆಕ್ಯಾನಿಕ್ ಏನಾಗಬೇಕಾಗಿತ್ತು ಬೇಗ ನನ್ನ ಮೋಟರ್ ಬೈಕ್ ರಿಪೇರಿ ಮಾಡಬೇಕು ಅರ್ಜೆಂಟ್ ಇಲ್ಲ ನಿಮ್ಮ ಗ್ಯಾರೇಜ್ ಎಲ್ಲ ರಿಪೇರಿ ಮಾಡ್ತೀನಿ ಈ ಸ್ವಾಮಿ ಮೆಕ್ಯಾನಿಕ್ ನನ್ನ ಕಾರ್ ಅಟೆಂಡ್ ಮಾಡ್ತಾ ಇದ್ದಾನೆ ನನಗೆ ಸ್ವಲ್ಪ ಅರ್ಜೆಂಟ್ ಇದೆ ನೀವು ಸ್ವಲ್ಪ ಸುಮ್ಮನಿದ್ದೀರಾ ಯಾವುದು ನಿಮ್ಮ ಈ ಸ್ವಾಮಿ ಬೆಂಜ್ ಕಾರಿಗೂ ಪೆಟ್ರೋಲ್ ಹಾಕಿದನೇ ಓಡೋದು ಇಂಡಿಯನ್ ಕಾರಿಗೂ ಪೆಟ್ರೋಲ್ ಹಾಕಿದನೇ ಓಡೋದು ನಾವು ಭಾರತೀಯರು ನನಗೆ ನಮ್ಮ ದೇಶ ಕಾರೇ ಮುಖ್ಯ ಮುಖ್ಯವಾಯ್ ಬಿಟ್ಟೆ ಅಂದ್ರೆ ಬಾಯಿನಲ್ಲಿರೋ 32 ಅಲ್ಲೂ ಊದಿ ಹೋಗಬೇಕು ಹಾ ನಾನೇ ಕೈ ಬಳೆ ತೊಟ್ಕೊಂಡಿಲ್ಲ ಹೌದಾ ಪೊಲೀಸಿಗೆ ಫೋನ್ ಮಾಡ್ತೀಯಾ ಗ್ಯಾರೇಜ್ ರಿಪೇರಿ ಮಾಡ್ತೀಯನೋ ಇದು ಅರ್ಜುನ್ ಗ್ಯಾರೇಜ್ ಬಹಳ ಸ್ಟ್ರಾಂಗ್ ಆಗಿದೆ ಸ್ಟ್ರಾಂಗ್ ಆಗಿದೆಯಾ ಗ್ಯಾರೇಜ್ ರಿಪೇರಿ ಮಾಡ್ತೀನೋ ಗುರು 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 ಬೇಡ ಗುರು ಗಾಡಿ ಕೀಸ್ ಕೀಸ್ ಮಾಡ್ಬಿಡು ಗುರು ಅಯ್ಯೋ ಅಯ್ಯೋ ಬರಿ ಬರಿ ಗುರು 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 ಬಿಡ್ಬಿಡು ಗುರು ತಪ್ಪಾಯ್ತು ಬಿಡ್ಬಿಡು ಗುರು ತಪ್ಪಾಯ್ತು ಗುರು ತಪ್ಪಾಯ್ತು ಗುರು ಜೇಬಲ್ಲಿ ಎಷ್ಟು ದುಡ್ಡು ಇದೆಯಾ 1000 ಕೊಡಲಿ ನನ್ನ ಗ್ಯಾರೇಜ್ ಅಲ್ಲಿರೋ ಕಾರ್ನ ಗ್ಲಾಸ್ ಎಲ್ಲ ಹೊಡೆದಿಯಲ್ಲ ಅದಕ್ಕಿದು ನೋಡು ಆಸ್ಪತ್ರೆಗೆ ಹೋಗಿ ಇದನ್ನೆಲ್ಲ ರಿಪೇರಿ ಮಾಡ್ಕೊಂಡು ಬಾ ಅಷ್ಟೊಳಗೆ ನಾನು ಈ ಗಾಡಿ ರಿಪೇರಿ ಮಾಡಿ ಆಯ್ತು ಗುರು ಏಯ್ ಬರ್ತಾ 3000 ರೂಪಾಯಿ ಹಣನ ತಗೊಂಬಾ ಇದು ರಿಪೇರಿ ಖರ್ಚಿಗೆ ಓಕೆ ಗುರು ಹೋಗೋ ಅಯ್ಯವ್ವ ಧೈರ್ಯವ ಬಾ ನಮಸ್ಕಾರ ಮಾತಾಜಿ ಪಿತಾಜಿ ಓಹೋಹೋ ಏನಿಯ ಪಂಚರಂಗಿ ತುಂಬಾ ದಿವಸದಿಂದ ಕಾಣ್ತಾನೆ ಇರಲಿಲ್ಲ ಈ ಮಗು ಯಾರು ನಮ್ಮ ಅಣ್ಣನ ಮಗಳೇ ಇದ್ದಾಗೆ ಅನ್ಕೊಳ್ಳಿ ದೂರ ಸಂಬಂಧ ಪಾಪ ಚಿಕ್ಕನಲ್ಲೇ ತಾಯಿ ವೈಕುಂಠ ಸೇರಿಬಿಟ್ರು ಅಯ್ಯೋ ಪಾಪ ಇತ್ತೀಚಿಗೆ ಒಬ್ಬ ತಂದೆ ಕೈಲಾಸ ಸೇರಿಬಿಟ್ಟ ರಾಮ ರಾಮ ಪ್ರಾಯಕ್ಕೆ ಬಂದ ಹೆಣ್ಣು ಮಗು ನನ್ನ ಆಶ್ರಯದಿದ್ರೆ ತುಂಬಾ ಕಷ್ಟ ಅಂತ ಹೇಳಿ ನಿಮ್ಮ ಆಶ್ರಯ ಕರ್ಕೊಂಡು ಬಂದಿದ್ದೀರಿ ಪಂಚರಂಗಿ ನಿಮ್ಮ ಜೀವನದಲ್ಲಿ ಮಾಡಿರೋ ಒಳ್ಳೆ ಕೆಲಸ ಅಂದ್ರೆ ಇದು ಒಂದೇ ಕಣಯ್ಯ ಹೆಣ್ಣು ಮಗುನ ಅದರಲ್ಲೂ ವಯಸ್ಸಿಗೆ ಬಂದಿರೋ ಹೆಣ್ಣು ಮಗುನ ನಮ್ಮ ಮನೆ ಕರ್ಕೊಂಡು ಬಂದು ಬಿಟ್ಟಿದ್ಯಲ್ಲ ಇನ್ಮೇಲೆ ನೀವು ಅವ್ರ ಕಥೆನ ಮರ್ತಬಿಡು ಗೀತಾ ಮಾತಾಜಿನೇ ಪಿತಾಜಿನೇ ಇನ್ಮೇಲೆ ನಿಮ್ಮ ತಂದೆ ತಾಯಿಗಳು ಹೋಗಿ ನಮಸ್ಕಾರ ಮಾಡಮ್ಮ ಅಲ್ಲಿ ಮಾಡು ಅಲ್ಲಿ 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 ಪರವಾಗಿಲ್ಲಮ್ಮ ಪರವಾಗಿಲ್ಲ ಏನ್ ಗುಣ ಏನ್ ವಿನಯ ಬಂಗಾರದಂತ ಹುಡುಗಿ ನೀವೇನು ಯೋಚನೆ ಮಾಡಬೇಡಿ ಈ ಮಗು ನಮ್ಮ ಮಗು ಇದ್ದಾಗೆ ಅದಕ್ಕೆ ಧೈರ್ಯ ಕರೆದು ಗೀತಾ ಬರ್ಲಾ ಅಂಕಲ್ ಮತ್ತೆ ನೀವು ಯಾವಾಗ ಬರ್ತೀರಾ ನಾನು ಆವಾಗ ಆವಾಗ ಬರ್ತಾ ಇರ್ತೀರಮ್ಮ ಬರ್ಲಾ ಮಾತಾಜಿ ಪಿತಾಜಿ ಹುಡುಗಿ ಬಹಳ ಮುದ್ದಾಗಿದ್ದಾಳೆ ಕಣಿಯ ಇಲ್ಲಿದೆ ಹೋದ್ರೆ ಈ ಮಾತಾಜಿ ಆಶ್ರಯ ಸಿಗ್ಬೇಕಲ್ಲ ಅಲ್ವೋ
ಈ ದಂತದಂತ ಬೊಂಬೆ ಆಗಿರೋ ಹೆಣ್ಣು ಮಕ್ಕಳನ್ನ ನೀನು ಎಲ್ಲಿ ಹುಡುಕ್ತೀಯಯ್ಯ? ಉದರ ನಿಮಿತ್ತವು ಹಾಗೆ ಅಂತೀಯ? ಏನು ಅಮೃತಾಂಜನ ದುಡ್ಡು ಏನಿ ಮನುಷ್ಯ ಇಷ್ಟೊಂದು ಕುಡಿತಾನೆ? ಮೂರು ಬಾಟ್ಲ ಖರಿ ಮಾಡ್ದ. ಒಳ್ಳೆ ಮೆಕ್ಯಾನಿಕ್, ಸಂಪಾದಿಸಿದ್ದೆಲ್ಲ ಕುಡಿದು ಹಾಳು ಮಾಡ್ತಾನೆ. ಅಲ್ಲ, ನಾನೇನೋ ಕುಡಿದು ಹಾಳಾಗ್ತೀನಿ, ನೀವೆಲ್ಲ ಯಾಕೆ ಕುಡಿತೀರಿ? ಸುಮ್ಮನೆ ಟೈಮ್ ಪಾಸ್ ಮಾಡಕ್ಕೆ. ಓ, ಒಬ್ಬೊಬ್ರಿಗೊಂದೊಂದು ಕಾರಣ, ಆದರೆ ನಾನು ಹೇಳ್ತೀನಿ, ಪ್ರಪಂಚದಲ್ಲಿರೋರೆಲ್ಲ ಕುಡಿತಾರೆ. ಏನ ಎಲ್ಲರೂ ಕುಡಿತಾರ? ಪ್ರಪಂಚದಲ್ಲಿರೋರೆಲ್ಲ ಒಂಥರ ಕುಡುಕ್ರೆ. ಮಕ್ಕಳು ಹುಟ್ಟಿದ ತಕ್ಷಣ ಹಾಲು ಕುಡಿದ್ರೆ, ಬೆಳೆಯೋದಕ್ಕೆ ಟಾನಿಕ್ ಕುಡಿತವೆ, ಕಾಯಿಲೆ ಬಿಡಾ ಕುಡಿತಾರೆ. ಮನಸ್ಸು ಕೆಟ್ಟೋದಾಗ ಎಲ್ಲರೂ ಇದನ್ನೇ ಕುಡಿತಾರೆ. ಬರಬೇಕು ಬರಬೇಕು, ಸಾವುಕಾರರು ರಸಿಕ ಚಕ್ರವರ್ತಿಗಳು ಬಂದೆ 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 ತಂದೆ ಬಂದೆ. ಪಿತಾಜಿ ಮಾತಾಜಿ ಇಬ್ಬರಿಗೂ ಶರಣು. ಎಲ್ಲಿ ಮಂದೆ? ಕುರಿ ಮಂದೆ. ಕನ್ನಿಕೆಯರ ಮಂದೆ ಪಿತಾಜಿ, ಇದೆಲ್ಲ ನಂದೆ. ತಂದೆ ಮಾತಾಜಿ ಒಬ್ಬರನ್ನ ಬಿಟ್ಟು ಎಂದೆ. ಕೋಪಿಸಿಕೊಳ್ಳಬೇಡ ತಂದೆ, ಹುಡುಗಾಟಕ್ಕೆ ಆಗಂದೆ. ಸದ್ಯ ಬದುಕದೆ ಎಂದೆ. ಹೇಳಿ ಮುಂದೆ. ಇಲ್ಲಿರುವುದೆಲ್ಲ ಅಳಸಿದ್ದು ಎಂದೆ. ಊರೂರು ಸುತ್ತಿ ಮತ್ತೆ ಇಲ್ಲಿಗೆ ಬಂದೆ. ತಮ್ಮ ಮಗೆಂದೇ ಇಂದಿಲ್ಲಿ ಹೊಸದಾಗಿ ಬಂದಿಹುದು ಒಂದು. ಹಾ, ದಿನವೂ ಹೊಸತು ಬೇಕೆಂದೆ ಹಗಲಿರುಳು ಅರುವೆ ಅಂಬರಿಸಿ ಇಲ್ಲಿಗೆ ಬಂದೆ. ಬರಲಿ ಬರಲಿ, ನನಗೆ ಸ್ವರ್ಗ ಸುಖವ ತರಲಿ. ಹಾಗಾದ್ರೆ ಜೇಬಿನಿಂದ ಲಕ್ಷ್ಮಿ ಹೊರಗೆ ಬರಲಿ. ಮೊದಲು ಕಣ್ಣಿಗೆಯು ಕಣ್ಣಿಗೆ ಕಾಣಲಿ. ಹಳೆಯ ಲೆಕ್ಕ ಉಂಟಲ್ಲವೇ, ಮುಂದುವರಿಯಲಿ. ಅದು ಮುಗಿದ ಕತೆ. ಓ, ನಮ್ಮ ಕತೆ ಮುಗಿಯಬಾರದು, ಇಂದಿನಿಂದ ಪ್ರಾರಂಭವಾಗಲಿ ಹೊಸ ಕತೆ. ಲಕ್ಷ್ಮಿ ಲಕ್ಷ್ಮಿಯೊಂದಿಗೆ ಇರಲಿ. ಆ ಕನ್ನಿಯೊಂದಿಗೆ ಕಷಾಯ ಉಂಟೆ? ಆದರೆ ಕನ್ನಿಕೆ ಹೊಸತು, ತಾವು ಜೋಪಾನವಾಗಿ ನಡೆದರೆ ತಮಗೆ ಒಳಿತು. ಹೊಸ ಕನ್ನಿಕೆಯನ್ನು ಪಳಗಿಸಿ ಒಲಿಸಿಕೊಳ್ಳುವ ಜಾಲ ನನಗೆ ಗೊತ್ತು ತಂದೆ. ಈಗ ದಾರಿ ತೋರಿ ಮುಂದೆ. ಶುಭಮಸ್ತು ಒಂದೇ. ಓಹೋ ಕನ್ನಿ, ಎನ್ನ ಮನದನ್ನೇ ಸುನಿವೇಶ ಮೀನ ನಯನೆ, ವರಹಂಸ ಗಮನೆ. ಓ ತರುಣಿ ಅನಂಗ ನರಗಿಣಿ, ನಿನ್ನ ನಾಮಧೇಯವೇನು ಚಿರಿಮಿಣಿ? ಗೀತ. ಓ ಗೀತ, ಎಂತ ಸುಂದರ ಸುಲಲಿತ ನಾಮಾಂಕಿತ. ಯಾರಿ ನೀವು? ನಾನ ಶೃಂಗಾರ ರಸಕಾವ್ಯ ಪಂಡಿತ. ನಿನ್ನಂಗ ಸಂಗ ಬಯಸಿ ಬಂದ ಹಂಗಾಮಿ ಮನ್ಮತ, ಬಂದು ಸನಿಹ ಈಶನ್ನ ಮೋಹದ ದಾಹ. ಹುಚ್ಚೆಲ್ಲ ಚಿನ್ನ ಆನಂಗಿ ಸಿಗೋ ನನ್ನ. ಅಮ್ಮ ಅಮ್ಮ, ನನ್ ಕಾಪಾಡಿ ಅಮ್ಮ. ಯಾವನು ಕುಡಿದು ಬಂದು ಗಲಾಟೆ ಮಡಿಗೇನೇನೋ ಮಾತಾಡ್ತಿದ್ದಾನಮ್ಮ. ಅಯ್ಯೋ ಪಾಪ, ಹೊಸ್ತು ಅಂತ ಕಾಣತ್ತೆ ಅಲ್ವೇ, ಹೇಳ್ಬೇಕಾದ್ದೆಲ್ಲ ಹೇಳಿಲ್ವಿ. ಇವನೇ ಅಮ್ಮ. ಮಾತಾಜಿ, ಇದೇನಿದು ವಸ್ತು? ಕಡೆಗೂ ಕುಡ್ದಲ್ಲ ಗೊತ್ತು ಮಾಡ್ಬೇಕಪ್ಪ ಕಸತ್ತು. ಈಗಾಗಲೇ ಆಯ್ತಲ್ಲ ಸುಸ್ತು, ನನ್ನ ಸ್ಫೂರ್ತಿ ಎಲ್ಲಾ ಹಾಳಾಯ್ತು. ಕಂದೆ ಮನದನ್ನೇ ನೋಡಮ್ಮ ಗೀತಾ, ಹಾಗೆಲ್ಲ ಗಲಾಟೆ ಮಾಡಬಾರ್ದು. ಇವರು ಇವ್ರಿಗೆ ದೊಡ್ಡ ಸಾಹುಕಾರರು, ಒಳ್ಳೆ ರಸಿಕರು. ಇವ್ರ ದಯೆ ನಮಗ್ ಬೇಕಮ್ಮ, ಹಾಗೆಲ್ಲ ಗಲಾಟೆ ಮಾಡ್ಬೇಡ. ಹೋಗಮ್ಮ ಹೋಗು, ಒಳ್ಳೆ ಹುಡುಗಿ. ಏನಮ್ಮ ಹೇಳ್ತಿದ್ರಿ? ಇರೋ ವಿಷಯ ಹೇಳ್ತಾ ಇರೋದು. ಏ ಹುಡುಗಿ, ಈ ಮನೆನ ಏನೊಂದ್ಕೊಂಡಿದ್ಯಾ? ನಿನ್ನಂಥ ಅನಾಥ ಕನ್ನಿಕೆಯರಿಗೆ ಆಶ್ರಮ. ನಿಮ್ ಚಿಕ್ಕಪ್ಪ 10,000 ರೂಪಾಯಿ ತಗೊಂಡು ನಿನ್ನ ನಮಗೆ ಮಾರ ಹೋಗಿದ್ದಾನೆ. ನಮ್ ಚಿಕ್ಕಪ್ಪ 10,000ಕ್ಕೆ ನನ್ನ ಮಾರ್ಬಿಟ್ನ? ಹೌದೇ, ನೀನೊಬ್ಳೆ ಏನು? ಇನ್ನು ನಿನ್ನಂತವ್ರು ಎಷ್ಟು ಜನ ಇದ್ದಾರೆ ಗೊತ್ತಾ? ಏ ಗೌರಿ ಶಾರಿ ಪ್ಯಾರಿ ಇಲ್ಲಿ ನೋಡ್ದೀಗ, ಇವರೆಲ್ಲರೂ ನಿನ್ನ ಹಾಗೆ ನನ್ನ ಮನೆ ಬಂದು ಸೇರಿದವರು. ಇವರೆಲ್ರಿಗೂ ನಾನು ಬಾಳ್ ಕೊಡ್ತಾ ಇದ್ದೀನಿ ಗೊತ್ತಾ? ನೋಡಮ್ಮ ಹೋಗು, ಜಾಣಮರಿ ಹೋಗಮ್ಮ.
ಅಯ್ಯೋ ಲೇ ದಾಂಡಿಗರ ಎಲ್ಲಿದ್ದೀರಾ ಬಂದ್ರು ಗಾಡಿಗೆ ಯಾಕೆ ಅಡ್ಡ ಬರ್ತೀಯ ನಿಮ್ಗೆ ಕಣ್ಗಿನ ಕಾಣಲ್ಲ ನನ್ ಗಾಡಿಗೆ ಅಡ್ಡ ಬಂದ್ಬಿಟ್ಟು ಕಾಪಾಡಿ ಅಂತ ಕಿರಿಚ್ಕೋತೀಯ ನೀನ್ ನೋಡಿದ್ರೆ ರಾತ್ರಿ ಹೊತ್ತು ಕಾರ್ಗೆ ಅಡ್ಡ ಬಂದ್ಬಿಟ್ಟು ಹಣ ವಸೂಲು ಮಾಡೋ ಗುಂಪಿನವ್ರ ತರ ಕಾಣಿಸ್ತಿಲ್ಲ ಇಲ್ಲ ಇಲ್ಲ ಅಲ್ಲಿ ನೋಡಿ ಆ ರೌಡಿಗಳು ನನ್ನ ತಪ್ಪಿಸ್ಕೊಂಡು ಬರ್ತಿದ್ದಾರೆ ಈ ಕೇಸ ನಿಂದು ಇರು ಎದುರ್ಕೋಬೇಡ ಏಯ್ ಬರೆ ಯಾರಪ್ಪ ನೀವು ಏನ್ ವಿಷಯ ನೀನ್ ಯಾರು ನಾನು ನಮ್ಮಪ್ಪನ ಮಗ ನಾವೆಲ್ಲ ನಿನ್ನ ಅಪ್ಪಂಗೆ ಅಪ್ಪಂದಿರು ಓ ನಮ್ಮಪ್ಪನ ಅಪ್ಪಂದ್ರ ಇನ್ನು ಹೋಗಮ್ಮ ನೀನು ಕಂಚನ ಅವರ ಕಣ್ಣ ಮೋಹಿನಿಗೇನಿನ ಅಯ್ಯಪ್ಪ ನೀನ್ ಯಾಕಲಿದ್ಯಾ ಇಲ್ಲೇನ್ ಮಾಡ್ತಿದ್ಯಾ ಕೂತಿದ್ದೀನಿ ಅದ್ ಕಾಣಿಸ್ತಾ ಇದೆ ಈ ವ್ಯಾನ್ ಅಲ್ಲಿ ಯಾಕೆ ಕೂತ್ಕೊಂಡೆ ನನ್ಗೆ ಹೆದರಿಕೆ ಆಯ್ತು ಅದಕ್ಕೆ ಹೆದರಿಕೆ ಆಗುತ್ತೆ ಅಂದ್ರೆ ತಲೆ ಮೇಲೆ ಕೂತ್ಬಿಡು ಏಯ್ ಕೆಳಗೆ ಹಾ ಇಲ್ಲಿ ಕೆಳಗೆ ಇಳಿತೀನಿ ಇಳಿ ಇಳಿತಾ ಇದ್ದೀನಿ ಬಿಡು ಬಂಡಿ ಈ ರಾತ್ರಿಲಿ ನಾನೊಬ್ಳೆ ಎಲ್ಲಿ ಹೋಗ್ಲಿ ಅದೆಲ್ಲ ನನಗೆ ಗೊತ್ತಿಲ್ಲ ಇಲ್ಲಿ ನಿನಗೆ ಜಾಗ ಇಲ್ಲ ಅಷ್ಟೇ ಹಾಗಾದ್ರೆ ರೌಡಿಗಳನ್ನ ಯಾಕೆ ಓಡಿಸಿದ್ದು ನನ್ನ ಯಾಕೆ ಕಾಪಾಡಿದ್ದು ನನ್ನ ವ್ಯಾನ್ಗೆ ಅಡ್ಡ ಬಂದ್ಬಿಟ್ಟು ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಂಡೆ ಅದಕ್ಕೋಸ್ಕರ ಕಾಪಾಡದೆ ಈಗ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಅಂತ ಕೂತ್ಕೋತೀನಿ ಇರೋಕ್ ಜಾಗ ಕೊಡಿ ಓಹೋ ಈಗಿನ ಕಾಲದಲ್ಲಿ ಒಳ್ಳೇದು ಮಾಡೋದು ಕೆಟ್ಟದು ಅಂತ ಕಾಣುತ್ತೆ
ಸರಿ, ನೀನ್ ಯಾರು, ಯಾವ ಊರು, ನಿಮ್ ತಂದೆ ತಾಯಿ ಯಾರು, ಇಲ್ಲಿಗ್ ನೀನ್ ಯಾತಕ್ಕೋಸ್ಕರ ಬಂದೆ, ಅವ್ರ ಯಾಕೆ ನೀನ್ ನಟಸ್ಕೊಂಡ್ಬಂದ್ರು ಸ್ವಲ್ಪ ಹೇಳು. ನನಗ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನಮ್ ಚಿಕ್ಕಪ್ಪ ನನಗ್ ಮೋಸ ಮಾಡಿ ಮಾತಾಜಿ ಆಶ್ರಮಕ್ಕೆ ಬಿಡ್ತೀನಿ ಅಂತ ಒಂದ್ ಬಂಗ್ಲೆ ತಂದ್ಬಿಟ್ಟ. ಇವತ್ ನಾನ್ ರೂಮ್ ನಲ್ಲಿದ್ದಾಗ ಒಬ್ಬ ಕುಡ್ಕೊಂಡ್ ಬಂದು ಗಲಾಟೆ ಮಾಡ್ದ. ಆಗ್ಲೇ ನನಗ್ ಗೊತ್ತಾಗಿದ್ದು ಅದ್ ಸೋಳೆ ಮನೆ ಅಂತ. ಅಲ್ಲಿದ್ರೆ ನನ್ ಮಾನ ಹೋಗುತ್ತೆ ಅಂತ ಹೆದ್ರಕೊಂಡು ತಪ್ಪಿಸ್ಕೊಂಡು ಓಡ್ ಬರ್ತಿದ್ದೆ. ಅಲ್ಲಿ ಸಿಕ್ಕಿದ್ರೆ ಎದ್ದಿದ್ಕೋ, ಕಣ್ಣರ್ಸ್ಕೋ ನೋಡು. ಇವತ್ತೊಂದ್ ರಾತ್ರಿನೇ ನಿನ್ಗೆ ಇಲ್ಲಿ ಜಾಗ, ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಹೊರಟೋಗ್ಬೇಕು. ಗೊತ್ತಾಯ್ತು ತಾನೆ? ಬೆಳಗ್ಗೆ ಆಯ್ತಲ್ಲ, ಯಾಕೆ ಇನ್ನು ಇಲ್ಲೇ ಇದೆಯಾ? ರಾತ್ರಿ ನಿನ್ಗೆ ಏನ್ ಹೇಳಿದೆ? ಬೆಳಗ್ಗೆ ಆದ ತಕ್ಷಣ ಹೋಗ್ಬೇಕು ಅಂತ ಹೇಳಿಲ್ಲ? ಚಿಚಿ, ಇದೇ ನನ್ಗೆ ಆಗಲ್ಲ ಅನ್ನೋದು. ಏನಾಯ್ತು ಅಂತ ಹೇಳ್ತಾ ಇದ್ಯಾ? ಅಪ್ಪ ಇಲ್ಲ, ಅಮ್ಮ ಇಲ್ಲ, ನನಗೂ ಯಾರು ಇಲ್ಲ. ನೋಡೋ, ಸುಮ್ನೆ ನಾನು ಸತಾಯಿಸ್ಬೇಡ, ದಯವಿಟ್ಟು ಇಲ್ಲಿಂದ ಹೊರಟೋಗು. ಎಲ್ಲಿಗೆ ಹೋಗ್ಲಿ? ಎಲ್ಲಿಗೆ ಹೋಗ್ಲಿ? ಬಾ ನನ್ನ ಜೊತೆ, ಒಂದು ಸುರಕ್ಷಿತವಾದ ಜಾಗಕ್ಕೆ ಸೇರಿಸ್ತೀನಿ. ಎಲ್ಲಿಗೆ? ಅದೆಲ್ಲ ನಿನ್ಗೆ ಯಾಕೆ? ಬಾ ನನ್ನ ಜೊತೆ. ಹಾ, ಸುರಕ್ಷಿತವಾದ ಜಾಗ ಅಂದ್ರೆ ಯಾವ್ದು? ಪೊಲೀಸ್ ಸ್ಟೇಷನ್? ಅಲ್ಲ, ದೇವಸ್ಥಾನ. ಯಾಕೋ ತಾಳಿ ಕಟ್ಟಕ್ಕೆ? ಈ ಹುಡುಗಿ ನಮ್ಮ ಅನಾಥಾಶ್ರಮದಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲಪ್ಪ. ಹಾಗನ್ಬೇಡಿ ಅಮ್ಮ, ಈ ಹುಡುಗಿಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ. ಹಾಗಾದ್ರೆ ನೀವ್ಯಾರು? ನಾನು ಅರ್ಜುನ್ ಅಂತ ಮೆಕ್ಯಾನಿಕ್. ಈ ಹುಡುಗಿ ಅಪಾಯದಲ್ಲಿದ್ದಾಗ ನಾನು ಕಾಪಾಡಿದೆ ಅಷ್ಟೇ. ದಯವಿಟ್ಟು ಏನಾದ್ರೂ ಮಾಡಿ ಇವ್ರಿಗೊಂದು ಜಾಗ ಕೊಟ್ಟೆ ಕೊಡ್ಬೇಕು. ನೋಡಪ್ಪ, ಸೂಳೆಯರ ಮನೆ ಸೇರ್ಕೊಂಡು ಕೆಟ್ಟ ಬಾಳ್ತಾ ಇದ್ದು ಪೊಲೀಸ್ನವ್ರ ಸಹಾಯದಿಂದ ಬಿಡುಗಡೆ ಆಗ್ಬಂದ ಹೆಣ್ಣು ಮಕ್ಳಿಗೂ, ಸಮಾಜದಲ್ಲಿ ತಪ್ಪು ಮಾಡಿ ಅಪರಾಧಿಗಳು ಅನ್ನಿಸ್ಕೊಂಡಿರೋ ಹೆಣ್ಮಕ್ಳಿಗೆ ಮಾತ್ರ ಇಲ್ಲಿ ಆಸರೇನಪ್ಪ. ಬರೀ ಅಪ್ಪ ಅಮ್ಮ ಇಲ್ದವ್ರಿಗೆಲ್ಲ ಆಸರೆ ಕೊಡೋದಕ್ಕೆ ಇಲ್ಲಿನ ರೂಲ್ಸ್ ಒಪ್ಕೊಳ್ಳೋದಿಲ್ಲ. ಅಂದ್ರೆ ನಿಮ್ ಈ ಅನಾಥಾಶ್ರಮಕ್ಕೆ ಸೇರ್ಕೋಬೇಕಾದ್ರೆ ಇವ್ಳು ನಾಲ್ಕು ದಿನ ಸೂಳೆ ಮನೇಲಿ ಇದ್ದು ಅಲ್ಲಿ ಕೆಟ್ಟು ಆಮೇಲೆ ಇಲ್ಲಿ ಬರ್ಬೇಕು ಅಂತೀರಾ? ಹಾಗಲ್ಲಪ್ಪ. ಇನ್ನೇನು, ನೀವು ಹೇಳ್ಬಿಟ್ರಲ್ಲ ಇಲ್ಲಿ ಒಳ್ಳೆ ಹೆಣ್ಮಕ್ಳಿಗೆ ಜಾಗ ಇಲ್ಲ ಅಂತ. ಜೀವನದಲ್ಲಿ ಕಾಲ್ ಜಾಡ್ ಬಿದ್ದ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಮಾರ್ಗ ತೋರಿಸಿ ಅವರು ಜೀವನದಲ್ಲಿ ಒಂದು ನೆಮ್ಮದಿ ಕಾಣೋ ಹಾಗೆ ಮಾಡ್ಬೇಕು ಅನ್ನೋ ಧ್ಯೇಯದಿಂದಲೇ ಈ ಸಮಾಜ ನಡ್ಸ್ಕೊಂಡು ಬರ್ತಾ ಇರೋದು. ಅದನ್ನ ನೋಡ್ಕೊಂಡು ಮಾತಾಡಪ್ಪ. ನೀವು ನೂರು ಹೇಳಿ ಮೇಡಮ್, ನಾನು ಒಪ್ಪಲ್ಲ. ನೋಡಿ, ನಿಮ್ಗೆ ಹೃದಯ ಇಲ್ಲ, ಕನಿಕರ ಇಲ್ಲ. ಮೇಡಮ್, ವಯಸ್ಸಿಗೆ ಬಂದ ಹುಡುಗಿ ಈ ಸಮಾಜದಲ್ಲಿ ಒಂಟಿಯಾಗಿ ಹೇಗೆ ಬರ್ತಾಳೆ? ನಿಮಗೂ ಹೃದಯ ಇದೆ ತಾನೆ? ಇದೆ. ಇವಳ ಮೇಲೆ ಕರುಣೆ ಇದೆ ತಾನೆ? ಬೇಕಾದಷ್ಟಿದೆ. ಹಾ, ಇವಳಿಗೊಂದು ಒಳ್ಳೆ ದಾರಿ ತೋರಿಸ್ಬೇಕು ಅನ್ನೋ ಆಸೆ ಇದೆ ತಾನೆ? ಮೇಡಮ್, ಅದು ಇರೋದ್ರಿಂದಲೇ ಇವಳನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋದು. ಹಾಗಾದ್ರೆ ನೀವೇ ಯಾಕೆ ಇವಳು ಮದುವೆ ಮಾಡ್ಕೋಬಾರ್ದು? ನಿಮ್ಮಂತ ಯುವಕರು ಈ ರೀತಿ ಹೆಣ್ಣು ಮಕ್ಕಳ ಕರುಣೆ ತೋರಿಸಿ ಮದುವೆ ಮಾಡ್ಕೊಂಡ್ಬಿಟ್ರೆ ನಮ್ಮಲ್ಲ ಅನಾಥಾಶ್ರಮಗಳೇ ಇರೋದಿಲ್ಲಪ್ಪ. ಅದ್ ಸರಿ, ನಿನಗ್ ಮದುವೆ ಆಗಿದೆಯಾ? ಇಲ್ಲ. ಹಾಗಾದ್ರೆ ನಾನು ಹೇಳ್ದಂಗೆ ಕೇಳಿ, ಸುಲಭವಾದ ಸಮಸ್ಯೆ ಬಗ್ಗೆ ಹೇಳಿ. ಏನಮ್ಮ, ನೀನೇನ್ ಹೇಳ್ತೀಯ? ಮೇಡಮ್, ನಿಮ್ ಸಲಹೆಗೆ ತುಂಬಾ ಥ್ಯಾಂಕ್ಸ್. ಬಾ. ಏ ರಂಗ, ಗುರು 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 ಗುರು, ಅಲ್ಲೇ ರೀ ಕಾಲವ್ರಿಗೆ. ಏಯ್ ಬರ ಬೇಗ. ಏನ್ರ ಇದೆಲ್ಲ? ಆರತಿ, ಮುತ್ತಿನ ಆರತಿ. ಆ ದೃಷ್ಟಿ, ಈ ದೃಷ್ಟಿ, ಜನ ದೃಷ್ಟಿ, ವಕ್ರ ದೃಷ್ಟಿ, ಎಲ್ಲಾ ದೃಷ್ಟಿನೂ ಹೋಗ್ಲಿ ಅಂತ ಗುರು. ಇವ್ರು ನಿಮ್ಗೆ? ನನಗೇನು ಆಗ್ಬೇಕಾಗಿಲ್ಲ, ನನ್ ಗ್ಯಾರೇಜ್ ಅಲ್ಲಿ ಕೆಲ್ಸ ಕಲಿತಾರ ಅಷ್ಟೇ. ಏಯ್ ಯಾಕಬಿಟ್ರ ನೋಡಿ, ಇವರು ನಿಮ್ಮನ್ನ ಗುರು ಅಂತಾರೆ, ನಾನ್ ನಿಮ್ಮನ್ನ ಏನಂತ ಕರೀಲಿ? ಅವಿವೇಕಿಂತ ಕರಿ. ತಪ್ಪು ಗುರು, ರೀ ಏನ್ರೀ ಅಂತ ಕರಿಬೇಕು. ಗೊತ್ತಾಯ್ತಾ? ಅದಕ್ಕೆ
ಬಲ್ಗಾರಿಟ್ಟು ಬನ್ನಿ ದಯಮಾಡಿಸಿ. ಅದ್ಕೆ ನಿಮ್ ಹೆಸರೇನು? ಗೀತಾ. ಒಳ್ಳೆ ಮೆಣಸಿನಕಾಯಿ ಉದ್ದ ಇದ್ದೀರಾ, ನನಗೆ ವರ್ಷ ಹೇಳ್ಕೊಡ್ತೀರೇನಾ? ಸರಿ ಸರಿ ಹೋಗಿ ಕೆಲಸ ನೋಡಿ. ತುಂಬಾ ಒಳ್ಳೆ ಹುಡುಗರು. ಹೌದೌದು, ಹೋಗಿ ಮುಖ ತೊಳ್ಕೋ, ಹೋಟ್ಲಿಗೆ ಹೋಗಿ ಇಡ್ಲಿ ಗಿಡ್ಲಿ ತರ್ತೀರಿ. ಬಿತ್ತು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು. ಏನೇ ಅದು? ಒಡವೆ ಇರೋ ಪೆಟ್ಟಿಗೆ ಸಮೇತ ಕುರಿ ಬರ್ತಾ ಇದೆ. ನೀನ್ ರಿವಾಲ್ವರ್ ಹಿಡ್ಕೊಂಡು ಇಲ್ಲೇ ನಿಂತಿರು, ಯಾರಾದ್ರೂ ಪೊಲೀಸ್ನವ್ರು ಬಂದ್ರೆ ಶೂಟ್ ಮಾಡ್ಬಿಡು, ನಾವು ಕೆಳಗೆ ಹೋಗ್ತೀವಿ. ಬಿ ಕೇರ್ಫುಲ್. ಹಾ ನಾವೇ, ಹೆದರ್ಕೋಬೇಡ. ಹಾ ಹೇಳಿ, ಟೈಮಿಗೆ ಸರಿಯಾಗಿ ಬಂದ್ಬಿಟ್ಟಿದೀಯಾ? ಎಲ್ಲಿ ಒಡವೆಗಳನ್ನ ನೋಡಬಹುದಾ? ಗುಡ್. ತಮ್ಮ ಅಂದ್ರೆ ನಿನಗೆಷ್ಟು ಪ್ರೀತಿ ವಾತ್ಸಲ್ಯ? ಸೆಂಟಿಮೆಂಟ್ ಅಂದ್ರೆ ಹೀಗಿರ್ಬೇಕು ಕಣಯ್ಯ. ನನ್ನ ತಮ್ಮ ಎಲ್ಲಿ? ಮಿಸ್ ಸೀತಾಪತಿ, ನಮಗೆ ಮಾತು ಅಂದ್ರೆ ಮುತ್ತಿನ ಸಮ. ಪೆಟ್ಟಿಗೆ ಕೊಡು, ನೇರವಾಗಿ ಮನೆಗೆ ಹೋಗು. ನಿನಗೋಸ್ಕರ ನಿನ್ ತಮ್ಮ ಕಾಯ್ತಿರ್ತಾನೆ. ನನ್ನ ತಮ್ಮನ್ ತೋರಿಸಿದ್ರೆ ಪೆಟ್ಟಿಗೆ ಕೊಡೋದು? ಏ ಸುಮ್ಮನೆ ಕೂಗಾಡ್ಬೇಡು, ಪೆಟ್ಟಿಗೆ ಕೊಟ್ಟು ಮನೆಗೆ ಹೋಗು. ಅಕಸ್ಮಾತ್ ನನ್ನ ತಮ್ಮ ಇಲ್ದೆ ಹೋದ್ರೆ? ಮುಚ್ಚಬಾಯಿ. ನಮ್ ಜಾಗಕ್ಕೆ ಬಂದು ಜೋರ್ ಮಾಡ್ತಾನೆ. ನಿನ್ ತಮ್ಮನ್ ಇಟ್ಕೊಂಡು ನಾವಿಂದ ಇಲ್ಲಿ ಉಪ್ಪಿನಕಾಯಿ ಹಾಕ್ಬೇಕಾ? ಪೆಟ್ಟಿಗೆ ಕೊಡ್ತೀಯೋ ಇಲ್ಲ ನಿನ್ನ ಇಲ್ಲೇ ಕೊಡ್ತೀನಿ, ಕೊಡ್ತೀನಿ. ನೋಡಿ, ನನಗ್ ನನ್ನ ಪ್ರಾಣ ಮುಖ್ಯ ಅಲ್ಲ, ನನ್ನ ತಮ್ಮ ಮುಖ್ಯ. ನಿಜವಾಗಿ ನನ್ನ ತಮ್ಮನ ಕಳ್ಸ್ಕೊಡ್ತೀರಾ? ಸುಮ್ಮನೆ ಕೊಡೋ ಅಂದ್ರೆ ತಲೆ ಎಲ್ಲ ಮಾತಾಡ್ತಾನೆ. ಹೋಗ. ಮಿಸ್ ಸೀತಾಪತಿ, ಹಿಂದಕ್ಕೆ ತಿರುಗ್ ನೋಡ್ದೆ ಓಡೋಗ. ಆಯ್ತು. ಪೊಲೀಸು ಗಿಲೀಸು ಅಂತ ಏನಾದ್ರೂ ಹೋದ್ಯೋ, ನಿನ್ ವಂಶ ಉಳಿಯಲ್ಲ. ಹುಷಾರ್. ಇಲ್ಲ ಇಲ್ಲ. ರಾಮು ರಾಮು ರಾಮು, ಬಂದ್ಬಿಟ್ಟೇನಪ್ಪ? ಆ ಚಂದಾದ್ರೂ ನಿನ್ನ ಕಳ್ಸ್ಕೊಟ್ರೇನಪ್ಪ? ಅಯ್ಯೋ, ಎರಡು ದಿವಸದಿಂದ ಊಟನೇ ಕೊಟ್ಟಿಲ್ಲಂತೆ ಆ ಪಾಪಿಗಳು. ಹೌದೇನಪ್ಪ ಆ ಪಾಪಿಗಳನ್ನ? ಆ ವಿಷಯ ಮರ್ತ್ಬಿಡಿ, ಸದ್ಯ ಹುಡುಗ ಮನೆಗೆ ಬಂದ್ ತಲುಪದಲ್ಲ, ಅಷ್ಟೇ ಸಾಕು. ಮಿಸ್ ಸೀತಾಪತಿ, ಯಾಕೆ ಆಶ್ಚರ್ಯನಾ? ಒಡವೆ ಅಂಗಡಿ ಯಜಮಾನರು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 10 ಲಕ್ಷ ಬೆಲೆ ಬಾಳೋ ಡೈಮಂಡ್ ಲಕ್ಕೆ ಪತ್ತೆ ಇಲ್ಲ, ಜೊತೆಗೆ 2 ದಿನದಿಂದ ಸೀತಾಪತಿ ಅಂಗಡಿಗೆ ಬಂದಿಲ್ಲ ಅಂತ. ಏನಾ ಇನ್ಸ್ಪೆಕ್ಟ್ರೆ, ನಾನು ಮುಳುಗೋದೆ, ನನ್ನ ಮಾನ ಎಲ್ಲ ಹೊರಟೋಯ್ತು ಇನ್ಸ್ಪೆಕ್ಟ್ರೆ. ಏನಾಯ್ತಯ್ಯ? ಕಳ್ತನ ಮಾಡ್ಬಿಟ್ಟೆ ಇನ್ಸ್ಪೆಕ್ಟ್ರೆ, ಅನ್ನ ಹಾಕಿದ್ದನಿಗೆ ದ್ರೋಹ ಬಗ್ದು ಬಿಟ್ಟೆ. ಯಾಕ್ಯಾಗ ಮಾಡಿದೆ? ಈ ನನ್ನ ತಮ್ಮನ್ಗೋಸ್ಕರ, ಇವನು ಪ್ರಾಣ ಉಳಿಸೋಕ್ಕೋಸ್ಕರ ನಾನು ಕಳ್ಳಾದೆ. ಮೂರ್ ಜನ ಕೇಡಿಗಳ? ಹೌದು. ನಿನ್ ತಮ್ಮನ್ ಕಿಡ್ನಾಪ್ ಮಾಡಿದ್ರ? ಹೌದು ಸರ್. ರ್ಯಾನ್ಸಮ್ ಕೇಳಿದ್ರ? ಹೌದು ಸರ್. ನೀನ್ ಅದನ್ನ ಕದ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟೆ ಅಲ್ಲ? ಹೌದು ಸರ್. 333 ಬೇಡ. ಆಗಿ ಹಂಗಿರಣ ಚೆಲ್ಲುತ್ತಾ ಬಾನಲ್ಲಿ ರವಿ ಬಂದ. ಓ ನನ್ನ ಗುರುವೇ ಸುಪ್ರಭಾತ. ಹೂವರಳಿ ಪರಿಮಳವ ಚೆಲ್ಲುತ್ತಿದೆ ತಂಗಾಳಿ. ಓ ನನ್ನ ಗುರುವೇ ಸುಪ್ರಭಾತ. ಕಾರ್ಗಳು ಸ್ಕೂಟರ್ಸು ಕುಲಗೆಟ್ಟಿ ಕುಳಿತಿವೆ. ಏಳಯ್ಯ ಗುರುವೇ ಸುಪ್ರಭಾತ. ಅತ್ತಿಗೆಯ ಕೈಲಿರುವ ಕಾಫಿ ಆಫಾರುವ ಮುನ್ನ ಎದ್ದೇಳು ಗುರುವೇ ಸುಪ್ರಭಾತ. ನಿಮ್ ಸುಪ್ರಭಾತನ ನಮ್ಮ ಮುಖ ನೋಡ್ಬೇಡಿ, ಅಕ್ಕೆ ಮುಖ ನೋಡಿ. ಗುರು, ಹೇಗಿದೆ ಕಾಫಿ? ಅಮೃತ ಇದ್ದಂಗಿದೆ. ಅದೆಲ್ಲ ನಮ್ಮ ಅತ್ತಿಗೆ ಹಸ್ಗುಣ. ಗುರು, ಇವತ್ತಿಂದ ಹೋಟ್ಲ್ ಊಟ ಕ್ಯಾನ್ಸಲ್. ಇದೇನ್ ಮನೆ ಊಟ? ಏಯ್, ಬೆಳಗ್ಗೆನೆ ಊಟದ ವಿಷಯ ಮಾತಾಡಿ, ಹೋಗಿ ಕೆಲಸ ಶುರು ಮಾಡಿ. ಆಗ್ಲಿ ಗುರು. ಅಲ್ಲಿ ಕಾರ್ ಡೆಲಿವರಿ ಕೊಡ್ಬೇಕು, ಬೇಗ ಬಂದ್ಬಿಡು. ಬರ್ತೀನಿ ಸರ್. ನನ್ನ ಮಕ್ಕಳು ನನಗೆ ಬುದ್ಧಿ ಹೇಳ್ಕೊಳಕ್ ಶುರು ಮಾಡ್ಬಿಟ್ರಲ್ಲ. ಮನೆ ಕೆಲಸ ಮಾಡೋದಕ್ಕೆ ಯಾರು ಹೇಳಿದ್ದು ನಿನಗೆ?
ಮನೆ ಕೆಲಸ ಮಾಡುತ್ತೆ ಹೆಣ್ಣಿಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಅದು ತಾನಾಗಿ ಬರುತ್ತೆ ಬಿಸ್ನೀರು ರೆಡಿಯಾಗಿದೆ ಹೋಗಿ ಸ್ನಾನ ಮಾಡ್ಕೊಳ್ಳಿ ಇದನ್ನೆಲ್ಲ ಯಾರು ಮಾಡಕ್ ಹೇಳಿದ್ದು ತಗೊಂಡ ಅಯ್ಯಯ್ಯೋ ಅಳಬೇಡ ನೀನು ಊಟ ತಾನೆ ಮಾಡ್ಬೇಕು ನಾನು ಕೊಡು ನೀನು ಊಟ ಮಾಡ್ದ ಯಾಕೆ ಮಾಡ್ಲಿಲ್ಲ ನೋಡ ರಾತ್ರಿ ಹೊತ್ತಿನ ಮೇಲೆ ನನಗೋಸ್ಕರ ಅಡಿಗೆ ಮಾಡ್ಕೊಂಡು ಕಾಯ್ಬಾರ್ದು ಊಟ ಮಾಡಿ ಮಲ್ಕೋಬೇಕು ಹೋಗು ಮತ್ತೆ ಯಾಕೆ ಬಂದೆ ನೀರು ಹೋಗು ಒಳ್ಳೆ ಬೇತಾಳ ಬೆನ್ನತ್ತಂಗ ಇದ್ದಾಳಲ್ಲಪ್ಪ ಕ್ಷಮಿಸ್ಬಿಡು ಗೀತಾ ನಾನು ನಿಮ್ಮನ್ನ ದೇವರು ಅನ್ಕೊಂಡಿದ್ದೆ ಆದ್ರೆ ನೀವು ನೀವು ರಾಕ್ಷಸರು ಅವತ್ತು ನಾನು ಆ ಮನೆನ ಬೇಡ ಅಂತ ಓಡ್ ಬಂದೆ ಆದ್ರೆ ಈಗ ಆ ಮನೆನೆ ಎಷ್ಟೋ ವಾಸಿ ಅಂತ ಕಾಣುತ್ತೆ ಗೀತಾ ನರೇಶದಲ್ಲಿ ತಪ್ಪಾಗಿ ನೋಡ್ಕೊಂಡ್ಬಿಟ್ಟೆ ನೀನನ್ನು ಎತ್ತಿಸ್ಬೇಕಾಗಿತ್ತು ತಡಿಬೇಕಾಗಿತ್ತು ಕಿರ್ಚ್ಕೋಬೇಕಾಗಿತ್ತು ಕೂಕೋಬೇಕಾಗಿತ್ತು ಕೂಕೋಬೇಕಾಗಿತ್ತು ಆದ್ರೆ
ನಾಲ್ಕು ದಿನ ಅನ್ನ ಹಾಕಿ ಆಶ್ರಯ ಕೊಟ್ಟಿದ್ರಲ್ಲ, ಅದು ಅಲ್ಲದೆ ಅಕ್ಕಪಕ್ಕದವರಿಗೆ ನಿಮ್ಮ ಯೋಗ್ಯತೆ ಗೊತ್ತಾಗಬಾರ್ದು ಅಂತ ಸುಮ್ಮನಾದೆ. ಗೀತಾ, 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 ನಿಂತು ಗೀತಾ, 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 ನನ್ನ ಮಾತು ಕೇಳು ಗೀತಾ. ನೆಮ್ಮದಿಯಾಗಿ ಬದುಕೋಕಂತೂ ಬಿಡ್ಲಿಲ್ಲ, ಸಾಯೋಕಾದ್ರೂ ಬಿಡಿ. ಸತ್ಯ ಏನ್ ಸಾಧಿಸ್ತೇ ಗೀತಾ? ನಾನ್ ಬದುಕೇನ್ ಮಾಡ್ಲಿ? ನಾನು ಯಾರಿಗೋಸ್ಕರ ಬದುಕ್ಲಿ, ಯಾರಿಗೋಸ್ಕರ ಬಾಳ್ಲಿ ಹೇಳಿ. ನನಗೋಸ್ಕರ ಗೀತಾ, ನಾನ್ ನಿನಗೆ ಬಾಳ್ ಕೊಡ್ತೀನಿ. ನೀವು ನನಗೆ ಬಾಳ್ ಕೊಡ್ತೀರಾ? ಮಂಗಲ ಕಟ್ಟಿ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತನ ಕಂಠೆ ಬದ್ನಾಮಿ ಶುಭಗೆ ಜೀವ ಶರದ ಶ್ರುತಂ. ನಮಸ್ಕಾರ ಮೇಡಮ. ಆಯುರ ಆರೋಗ್ಯ ಭಾಗ್ಯ ಸಿದ್ಧಿರಸ್ತು. ಒಲವೇ ದೈವ ಒಲವೇ ಜೀವ ಎಂದು ನಾವು ಬಾಳುವ ಎಲ್ರು ಬಂದ್ರ
ಮೊದಲು ನಿನ್ ಹೆಂಡತಿಗೆ ತಗೊಂಡು ಹೋಗ್ಕೊಡಪ್ಪ. ನನಗೊಂದು ಸ್ವಲ್ಪ ಚಿಂತಿಸ್ಬಿಟ್ಟು ಎಲ್ರಿಗೂ ಹಂಚ್ಬಿಡು. ಇವರೆಲ್ಲರ ತಿರ್ಗಾ ಅಯ್ಯೋ ನಂಗ್ ನಾಚ್ಕೇರಿ. ಏನಮ್ಮ ನಿಮ್ಮ ಯಜಮಾನರು ಮೂರು ತಿಂಗಳು ಮುಂಚೆನೆ ಸ್ವೀಟ್ ಹಂಚ್ತಿದ್ದಾರೆ? ಇದು ಅಡ್ವಾನ್ಸ್ ಸಿಹಿ. ಮಗು ಆದ್ಮೇಲೆ ಒಬ್ಬ ಟೂಟ್ ಹಾಕ್ಸ್ಬಿಟ್ಟು ಒಳ್ಳೆ ಮದುವೆ ಮಾಡ್ದಂಗ ಮಾಡ್ಬಿಡ್ತೀನಿ. ಆಲ್ ದಿ ಬೆಸ್ಟ್ ಮಿಸ್ಟರ್ ಅರ್ಜುನ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ಅರ್ಜುನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ದೇವರ ನಿನ್ನ ಚೆನ್ನಾಗಿದ್ದಿರಲಿ. ನಿನ್ನ ಹೆಂಡತಿ ಬಗ್ಗೆ ಏನು ಅಂತ ತಿಳ್ಕೊಂಡು ಎಲ್ಲ ಪೂರೈಸು. ಆಯ್ತು ತಾಯಿ. ಹೌದು ಏನಿನ್ ಬೈಕೆ ನೋಡು ಅಮ್ಮ ಈಗ ತಾನೇ ಹೇಳಿದ್ದಾರೆ ಗರ್ಭಿಣಿ ಹೆಂಗಸರಿಗೆ ಬೇಕಾದಷ್ಟು ಬೈಕೆ ಆಗುತ್ತಂತೆ ಎಲ್ಲ ನಾನು ಪೂರೈಸಬೇಕು ಒಂದೊಂದಾಗಿ ಲಿಸ್ಟ್ ಹಾಕೊಟ್ಬಿಡು. ಹೋಗ್ರಿ ಹೋಗ್ರ. ನೋಡ ಜೀಪ್ ಯಾಕೋ ತುಂಬಾ ಟ್ರಬಲ್ ಕೊಡ್ತಾ ಇದೆ ಸ್ವಲ್ಪ ಚೆಕ್ ಮಾಡ್ಬೇಕಾಯ್ತಲ್ಲ. ಏನ್ ಟ್ರಬಲ್ ಸರ್? ಅದ್ ನನಗೆ ಗೊತ್ತಿದೆ ನಾನ್ಯಾಕ ಇಲ್ಲಿ ಬರ್ತಿದ್ದೆ. ಚಿಲ್ಲರೆ ಕೆಲಸ ಅದ್ರಲ್ಲಿ ನಾನೇ ಮಾಡ್ಬಿಡ್ತೀನಿ. ಹಾ ಮಾಡ್ತೀಯ ಮಾಡ್ತೀಯ. ಇದು ಸ್ವಲ್ಪ ಮೇಜರ್ ಕೆಲಸ. ನಿಮ್ ಜೀಪ್ ಮೆಕ್ಯಾನಿಕ್ ಇದಾನ? ಇದಾರೆ. ಸ್ವಲ್ಪ ಕರೀಲಿ. ಗುರು ಯಾವ್ದೋ ಗಿರಾಕಿ ಬಂದೈತೆ. ಅದ್ ಕುಡ್ರು ಪ್ಲಗ್ ನ ಕ್ಲೀನ್ ಮಾಡಿ ತೊಳೆದಿಟ್ಬಿಡಿ ಡಿಲಿವರಿ ಕೊಡ್ಬೇಕು. ಆಯ್ತು ಗುರು. ಓಹ್ ಅರ್ಜುನ್ ನೀನ? ಹೌದು ನಾನೇ. ಮತ್ತೆ ನಿನ್ನ ನೋಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಎಂತ ಲಕ್ಕಿಡ ಗ್ಯಾರೇಜ್ ನಿಂತೆನ? ಹೌದು ನಂದೇ. ನಿನ್ನಂತ ಶ್ರಮಜೀವಿ ಅನ್ಕೊಂಡ್ರೆ ನನಗೆ ತುಂಬಾ ಗೌರವ. ಈಗೇನ ಬೇಕಾಗಿತ್ತು? ಈ ಜೀಪ್ ತುಂಬಾ ತೊಂದರೆ ಕೊಡ್ತಾ ಇದೆ ಸ್ವಲ್ಪ ಚೆಕ್ ಮಾಡು. ಬನ್ನಿ ತಗಿ. ಸ್ಟಾರ್ಟ್ ಮಾಡು. ಏ ಗಂಗಾ ಒನ್ ಟು ಸ್ಪ್ಯಾನರ್ ತಂಬರ ರೈಸ್ ಮಾಡು. ಕಾರ್ ಬ್ಯಾಟ್ರಿಲಿ ಕಸ ತುಂಬಿಕೊಂಡ್ಬಿಟ್ಟಿದೆ. ಕಲಬೆರಕೆ ಪೆಟ್ರೋಲ್ ಯೂಸ್ ಮಾಡಿದ್ರೆ ಅಂತ ಕಾಣುತ್ತೆ. ಏನ್ ಮಾಡೋದು ಅರ್ಜುನ್, ಕಾಲನೇ ಹಾಗಾಗೋಗ್ಬಿಟ್ಟಿದೆ. ಎಲ್ಲ ಮೋಸ. ಹೋದ ತಿಂಗಳು ನನ್ನ ಈ ಊರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಪರಿಚಯದವ್ರು ಯಾರು ಇಲ್ವಲ್ಲಪ್ಪ ಅನ್ಕೊಂಡ್ಬಿಟ್ಟಿದ್ದೆ. ಸದ್ಯ ನೀನ್ ಸಿಕ್ಬಿಟ್ಟಿಯಲ್ಲ. ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಸ್ನೇಹ ಮಾಡೋದಕ್ಕೆ ಇಷ್ಟ ಇಲ್ಲ. ತಗೊಂಡೋಗಿ. ಅದ್ ಸರಿ ಅನ್ನು. ಪೊಲೀಸ್ನವ್ರು ಸ್ವಂತ ಮಗನೇ ಕ್ರಿಮಿನಲ್ ಆದ್ರೂ ಬಿಡಲ್ಲ, ಬೇಡಿ ಹಾಕ್ತಾರೆ. ಈ ಡ್ರೆಸ್ಸಿನ ಮಹತ್ವನೇ ಅಂತ ಅಂತು. ಬೈದಿ ಬೈ, ನೀನು ಮದ್ವೆ ಆದಂತೆ? ನಿಮ್ಗೆ ಯಾರು ಹೇಳಿದ್ದು? ಪೊಲೀಸ್ ಮೇಲೆ ತಿಳ್ಕೊಳ್ಳೋದು ವಿಚಾರಿಸೋದು ತಾನೇ ಕಸಬು. ಥ್ಯಾಂಕ್ ಯು ವೆರಿ ಮಚ್ ಅರ್ಜುನ್. ಓಹ್ ಸಾರಿ. ನೋಡು ಈ ಜೀಪ್ ಆಗ ಕೆಡ್ತಾನೆ ಇರುತ್ತೆ, ನಾನು ಹಾಗಾಗಿ ಬರ್ತಾನೆ ಇರ್ತೀನಿ. ಯು ಆರ್ ಆಲ್ವೇಸ್ ವೆಲ್ಕಮ್. ನಿಮ್ಮಂತವ್ರು ಬಂದ್ರೆ ತಾನೇ ನಮ್ಮ ಹೊಟ್ಟೆ ತುಂಬಾ. ಅಮ್ಮ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ನಿನ್ನ ಆರೋಗ್ಯ ಆಗಿದೆ? ಯಾಕೋ ತುಂಬಾ ಸುಸ್ತು, ಏನ್ ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ. ನೀವ್ಯಾಕೆ ಹೀಗೆ ಮಂಕಾಗಿದ್ದೀರಾ? ಇಲ್ವಲ್ಲ. ಹಲೋ ಮಿಸ್ಟರ್ ಅರ್ಜುನ್. ಗುಡ್, ಮನೆ ಚೆನ್ನಾಗಿದೆ. ನಮಸ್ಕಾರ. ನಮಸ್ಕಾರ. ನಾನು ನಿನ್ ಗಂಡನ ಹಳೆ ಸ್ನೇಹಿತನಮ್ಮ. ಏನೇ ಅರ್ಜುನ್, ನನ್ನ ವಿಷಯ ನೀನ್ ಹೇಳಲಿಲ್ವಾ? ಆ ಸಂದರ್ಭ ಇನ್ನೂ ಬರ್ಲಿಲ್ಲ. ಓ, ನೀವ್ಯಾಕೆ ಮಾತಾಡ್ತೀರ? ನೀವು ಕೂತ್ಕೊಳ್ಳಿ ಅಮ್ಮ. ಇಂತ ಸಮಯದಲ್ಲಿ ನೀವು ಆಯಾಸ ಪಟ್ಟಬಾರ್ದು, ಕೂತ್ಕೊಳ್ಳಿ ಅಮ್ಮ. ಕಂಗ್ರಾಚುಲೇಷನ್ ಮಿಸ್ಟರ್ ಅರ್ಜುನ್. ಓಕೆ, ತಂದೆ ಆಗ್ತಿದ್ದೀರಲ್ಲ ಅದಕ್ಕೆ. ಗೀತಾ, ಕಾಫಿ ತರ್ತೀನಿ. ನೀವ್ಯಾಕೆ ಈ ರೀತಿ ನಾನು ನಿಭಾಯಿಸ್ತಾ ಇದ್ದೀರಾ? ತಪ್ಪೇನಿದೆ, ನಾನು ನಿನ್ನ ಸ್ನೇಹಿತ. ಖಂಡಿತ ಅಲ್ಲ. ಸ್ನೇಹಿತ ಅಲ್ಲದೆ ಇರ್ಬೋದು, ಆದ್ರೆ ಶತ್ರು ಅಂತೂ ಅಲ್ವಲ್ಲ. ನೀವ್ ಹೀಗೆ ಬೆನ್ನತ್ತು ಬೇತಾಳ್ತೀರ ಬರ್ತಿದ್ರೆ ನೀವು ನನ್ನ ಶತ್ರು ಆಗೋದು ಖಂಡಿತ. ಅಲ್ಲ ಮಿಸ್ಟರ್, ನಾನು ಈಗ ಏನ್ ಮಾಡಿದೆ ಅಂತ ನನ್ನ ಮೇಲೆ ಸುಮ್ಮನೆ ಸಿಡಿದು ಬಿಡ್ತಾ ಇದ್ದೀರಾ? ಓ, ಕಾಫಿ ಬರ್ತಾ ಇದೆ. ಹಾ, ಎಸ್, ನೌ ಐ ರಿಯಲಿ ನೀಡ್ ಕಾಫಿ. ಥ್ಯಾಂಕ್ ಯು. ವಂಡರ್ಫುಲ್, ಬಹಳ ಚೆನ್ನಾಗಿದೆ ಕಾಫಿ. ಏನ್ರಿ, ನಿಮ್ಗೊಬ್ರು ಇನ್ಸ್ಪೆಕ್ಟರ್ ಸ್ನೇಹಿತರಿದ್ದಾರೆ ಅಂತ ಒಂದಿನೂ ನನಗೆ ಹೇಳಲೇ ಇಲ್ವಲ್ಲ. ತಪಾಯ್ತಮ್ಮ, ಚೆನ್ನಾಗಿ ತಪಾಯ್ತಮ್ಮ. ನಿನ್ ಗಂಡನಿಗಂತೂ ಸ್ನೇಹದ ಬೆಲೆನೇ ಗೊತ್ತಿಲ್ಲ.
ಅರ್ಜುನ್ ನಾ ಸಿಗರೇಟ್ ಸೇದಲ್ಲ ಸಾರಿ ಅರೆ ಮ್ಯಾಚ್ ಬಾಕ್ಸ್ ಮರ್ತ್ಬಿಟ್ಟಲ್ಲ ಪ್ಲೀಸ್ ಅರ್ಜುನ್ ಮ್ಯಾಚ್ ಬಾಕ್ಸ್ ಅನ್ಕೊಡು ನೀನು ಕೂತ್ಕೊಳ್ಳಮ್ಮ ನೀನು ಓಡಾಡಬಾರ್ದು ಗರ್ಭಿಣಿ ಹೆಂಗಸು ಆಗೆಲ್ಲ ಆಸೆ ಪಟ್ಕೋಬಾರ್ದು ಏನಯ್ಯ ಅರ್ಜುನ್ ನೀನು ಎದ್ದೋಗಿ ಮ್ಯಾಚ್ ಬಾಕ್ಸ್ ಅನ್ಕೊಡ್ಬಾರ್ದಾ ಅದಕ್ಕೂ ಹೆಂಡತಿನೇ ಓಡಾಡ್ಬೇಕಾ ಸ್ಟೂಪಿಡ್ ಫೆಲೋ ಸಾರಿ ಒಂದು ಲೋಟ ನೀರು ತಂದ್ಕೊಡ್ತೀನಮ್ಮ ಒಂದು ನಿಮಿಷ ತರ್ತೀನಿ ಅಮ್ಮ ಎಲ್ರು ನಿಮ್ಮ ಇನ್ಸ್ಪೆಕ್ಟರ್ ನೀರು ಕೇಳಿದ್ರು ಎಲ್ಲ ಹೊರಟೋಗಿದ್ದಾನಲ್ಲ ಇವ್ರು ನಿಜವಾಗ್ಲೂ ಇನ್ಸ್ಪೆಕ್ಟರ್ ಯಾಕೆ ಲೋಟ ಕಟ್ಕೊಂಡು ಹೋಗಿದಾರಲ್ರಿ ಗೀತಾ ಗೀತಾ ಏನಾಗ್ತದೆ ಗೀತಾ ನಮಸ್ಕಾರ ಸರ್ ನಮಸ್ಕಾರ ರಿಪೋರ್ಟ್ ರೆಡಿ ಆಯ್ತಾ ರೆಡಿ ಆಗಿದೆ ಸರ್ ಜ್ಯುವೆಲರಿ ಶಾಪಲ್ಲಿ ಸಿಕ್ಕಿದ ಫಿಂಗರ್ ಪ್ರಿಂಟ್ಸು ಈ ಗ್ಲಾಸ್ ಮೇಲೆ ಇರೋ ಫಿಂಗರ್ ಪ್ರಿಂಟ್ಸು ಒಂದೇ ಸರ್ ಕಂಗ್ರಾಚುಲೇಷನ್ಸ್ ಹೆಣ್ಮಗು ಆಯ್ತು ಥ್ಯಾಂಕ್ ಯು ಡಾಕ್ಟರ್ ಇಲ್ನೋಡಿ ಹೆಚ್ಚಾಗಿ ಮಾತಾಡಿಸಿ ಆಯಾಸ ಕೊಡಬೇಡಿ ಹಾರ್ಟ್ ವೀಕ್ ಆಗಿದೆ ಓಕೆ ಡಾಕ್ಟರ್ ಗೀತಾ ಗೀತಾ ಮಗು ನೋಡಿದ್ರ ರೀ ರೀ ಮುಟ್ಬೇಡಿ ಮಗು ಹೆಣ್ಮಗು ರೀ ಯಾವ ಮಗು ಆದ್ರೆ ಗೀತಾ ನಮ್ಮ ಮಗು ತಾನೆ ಹಲೋ ಅರ್ಜುನ್ ಇನ್ಸ್ಪೆಕ್ಟರ್ ನನ್ನ ಹೆಣ್ಮಗುವಾಗಿದೆ ಸಂತೋಷ ದೇವರು ಸುಖ ದುಃಖ ಸಂತೋಷ ಸಂಕಟ ಎರಡನ್ನು ಒಂದು ಹಿಂದೆ ಒಂದು ಕೊಡ್ತಾನೆ ಇದೇ ಜೀವನ ಮಿಸ್ಟರ್ ಅರ್ಜುನ್ ನಿನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ ಅರೆಸ್ಟ್ ಮಾಡಿ ಚಂದುಲಾಲ್ ಒಡವೆ ಅಂಗಡಿ ಕಳ್ತನದಲ್ಲಿ ನಿಂತಿದ್ದಕ್ಕೆ ವಾಚ್ಮನ್ ಸಾಕ್ಷಿ ಇದೆ ನಿನ್ ಫಿಂಗರ್ ಪ್ರಿಂಟ್ಸು ಅಂಗಡಿಯಲ್ಲಿ ಫಿಂಗರ್ ಪ್ರಿಂಟ್ಸು ಎರಡು ಒಂದೇ ಅಂತ ಗೊತ್ತಾಗಿದೆ ಅದಕ್ಕೆ ಅರೆಸ್ಟ್ ಮಾಡಕ್ ಬಂದಿದ್ದೀನಿ ಅವತ್ತು ನಿಮ್ ಸ್ನೇಹಿತರು ಅಂದ್ರಲ್ಲ ಇದೇನಾ ನಿಮ್ ಸ್ನೇಹ ಏನ್ ಮಾಡ್ಲಮ್ಮ ನಮ್ ಡ್ಯೂಟಿನೇ ಅಂತದ್ದು ಸ್ನೇಹಿತರಾಗಿರ್ಲಿ ಸ್ವಂತವರಾಗಿರ್ಲಿ ಅಪರಾಧಿ ಅಂದ ಮೇಲೆ ನಾವ್ ಯಾರನ್ನು ಬಿಡೋ ಹಾಗಿಲ್ಲ ಏನ್ರಿ ಏನ್ರಿ ಇವ್ರು ಹೇಳ್ತಿರೋದು ನೀವು ನೀವು ನಿಜವಾಗ್ಲೂ ಕಳ್ಳನ ಹೌದು ಗೀತಾ ಪರಿಸ್ಥಿತಿ ಒತ್ತಡಕ್ಕೆ ನಾನು ಕಳ್ಳನಾಗ್ಬೇಕಾಗಿ ಕಾನ್ಸ್ಟೇಬಲ್ ಗೀತಾ ಇನ್ಸ್ಪೆಕ್ಟರ್ ನನ್ನ ಗೀತನ್ ಸಾವು ನೀವೇ ಕಾರಣ ನನ್ನ ಗೀತನ್ ಸಾವು ನೀವೇ ಕಾರಣ ನಿಮ್ಮನ್ನು ಇವತ್ತು ಇನ್ಸ್ಪೆಕ್ಟರ್ ನನ್ನ ಮಗುಗ್ ದಿಕ್ಕು ನನ್ನ ಮಗು ಅನಾಥೆ ಆಗೋಯ್ತು ಇನ್ಸ್ಪೆಕ್ಟರ್ ನನ್ನ ಮಗು ನೋಡು ಅರ್ಜುನ್ ಈ ಸ್ಥಿತಿಲಿ ನಾನಿದ್ದಿದ್ರೆ ನಾನು ಹೀಗೆ ಮಾಡ್ತಿದ್ದೆ ನಾನೇನ್ ಮಾಡ್ಲಿ ನನ್ನ ಡ್ಯೂಟಿ ನಾನು ಮಾಡಿದೆ ಹೌದು ಬ್ರದರ್ ನಾನು ತೋರಿಸ್ತವನೆ ಆದ್ರೆ ನನಗೂ ಹೃದಯ ಇದೆ ನೋಡು ಈ ಮಗು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಪೋರ್ ಬೇಬಿ ಹುಟ್ಟಿದ ತಕ್ಷಣ ತಾಯಿನ ಕಳ್ಕೊಂಡೆ ತಂದೆನ್ ಸೆರೆಮನೆ ಕಳಿಸ್ದೆ ಒಂದು ವಿಧದಲ್ಲಿ ನಿನ್ ತಾಯಿ ಸಾವಿ ಕಾರಣ ನಾನೇ ಆದ್ರೆ ಏನ್ ಮಾಡೋದು ಎಲ್ಲ ನಿನ್ ಪೇ ಐ ಆಮ್ ಸಾರಿ ಬೇಬಿ ಅಪರಾಧಿ ಅರ್ಜುನ್ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಆದ ಕಾರಣ ಈ ನ್ಯಾಯಾಲಯವು ಈತನಿಗೆ 3 ವರ್ಷಗಳ ಕಠಿಣ ಶಿಕ್ಷೆ ವಿಧಿಸಿದೆ
ಅರ್ಜುನ್ ಸಾರಿ ನಾನು ಲೇಟ್ ಆಯ್ತು ಇನ್ಸ್ಪೆಕ್ಟರ್ ನನ್ನ ಮಗು ಇದೇ ನಿನ್ನ ಮಗು ಪಾಪು ಪಾಪು ಇವರೇ ನಮ್ಮ ನಿಮ್ಮ ಡ್ಯಾಡಿ ಊನಮ್ಮ ಅರ್ಜುನ್ ನಿನ್ನ ಆಸೆಯಂತೆ ವೀಣಾ ಅಂತ ಹೆಸರಿಟ್ಟಿದ್ದೀನಿ ಇನ್ಸ್ಪೆಕ್ಟರ್ ನಿಮ್ಮ ಋಣನ ಹ್ಯಾಕ್ ತೀರಿಸ್ತೀವಿ ಅಂತ ನನಗೆ ಗೊತ್ತಾಗ್ತಿಲ್ಲ ಚಚೆ ಇದರ ಋಣ ಏನು ಕೇಳಿ ಒಂದು ಅಲ್ಲಿ ಫ್ಯಾಕ್ಟ್ರಿ ನಿಮ್ಮ ಸೂಪರ್ವೈಸ್ ಮಾಡ್ರಿ ಅಂತ ಹೇಳಿದ್ರೆ ಇಲ್ಲಿ ಹುಡುಗಿಯ ಜೊತೆ ಅಲ್ಲೇ ಹೊಡಿತಾ ಸೂಪರ್ವೈಸ್ ಮಾಡ್ತಾ ಇದ್ರೆ ಐ ಆಮ್ ಸಾರಿ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಹಲೋ ದಿ ಮ್ಯಾನೇಜರ್ ರೇಖಾ ಬಾಟ್ಲಿಂಗ್ ಕಂಪನಿ ಸ್ಪೀಕಿಂಗ್ ವಾಟ್ ನನ್ನ ಹೆಸರಾ ನನ್ನ ಹೆಸರು ಗೊತ್ತಿಲ್ವಾ ದಿ ಫೇಮಸ್ ರೇಖಾ ಬಾಟ್ಲಿಂಗ್ ಕಂಪನಿ ದಿ ಫೇಮಸ್ ಮ್ಯಾನೇಜರ್ ಹೆಸರು ಗೊತ್ತಿಲ್ಲ ಅಂದ್ರೆ ಯು ಆರ್ ಎ ಫೂಲ್ ಶಟ್ ಅಪ್ ಐಸೆ ನಾನು ಹೊಡಿತೀನಿ ಬಡಿತೀನಿ ಕಡಿತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ನನ್ನ ಹೆಸರು ಗೊತ್ತಿಲ್ಲ ಅಂದ್ರೆ ನಾನು ಹೀಗೆ ಮಾತಾಡೋದು ನನ್ನ ವಾಯ್ಸ್ ಕೇಳಿದ ತಕ್ಷಣ ಜನ ಗಡಗಡಗಡಗಡ ಅಂತ ನಡುತ್ತಾರೆ ಗೊತ್ತಾ ಇಡಿಯಟ್ ಫೂಲ್ ಮುಟ್ಟಾಳ ಸೂಪರ್ವೈಸರ್ ಸೂಪರ್ವೈಸರ್ ಸರ್ ಏನ್ರಿ ಇದು ಈ ಟೈಪ್ರೈಟರ್ ಶಬ್ದ ತಲೆ ಮೇಲೆ ಸುತ್ತಿಗೆ ತಗೊಂಡು ಬರ್ದಾಗಿದೆಯಲ್ರಿ ಮೊದಲು ಇದನ್ನೆಲ್ಲ ಶಿಫ್ಟ್ ಮಾಡ್ತೀವಿ ಓಕೆ ನೀವು ಒಳಗೆ ಬನ್ನಿ ಏನಪ್ಪ ಇದು ಶಿಫ್ಟ್ ಮಾಡೋ ಅಂತಾರೆ ಒಳಗೆ ಬಾ ಅಂತಾರೆ ಒಂದು ಅರ್ಥ ಆಗ್ತಾ ಇಲ್ವೇ ಸಾ ಇವತ್ ಯಾಕೆ ನೀವೆಲ್ಲದಕ್ಕೂ ಇರಿಟೇಟ್ ಆಗ್ತಾ ಇದ್ದೀರಾ ನಾನು ಹಾಗೆ ನನ್ನೇ ಪ್ರಶ್ನೆ ಕೇಳ್ತೀರಾ ನೀವು ಐ ವಿಲ್ ಡಿಸ್ಮಿಸ್ ಯು ಸಾ ನಿಮ್ ಪೈಲಿಶ್ ಆಗಿದೆ ತುಂಬಾ ಕಷ್ಟವಾಗ್ತಾ ಇದೆಯಾ ಸಾ ಓ ಯಾಕೆ ಕೇಳ್ತೀರಿ ಅಯ್ಯೋ ಅಮ್ಮ ಇವತ್ತು ವಿಪರೀತ ನೋವಾಗ್ತಾ ಇದೆ ನನ್ ಫೈಲ್ಸ್ ಹಾಗಾದ್ರೂ ಇರ್ಲಿ ನಿಮ್ ಆಫೀಸ್ ಫೈಲ್ಸ್ ಏನ್ರಿ ಆಯ್ತು ವಾಟ್ ಲೆಟರ್ ಆಲ್ ಲೆಟರ್ ನನಗೆ ಗೊತ್ತಿರೋ ಹೋಮಿಯೋಪತಿ ಡಾಕ್ಟರ್ ಒಬ್ಬರಿದ್ದಾರೆ ಆಪರೇಷನ್ ಇಲ್ಲದೆ ಫೈಲ್ಸ್ ವಾಸಿ ಮಾಡ್ತಾರೆ ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ನನ್ನ ವೆಲ್ ವಿಶರ್ಸ್ ನೀವೆಲ್ಲ ನನ್ನ ಜೊತೆನೆ ಇರಬೇಕು ನೀವೆಲ್ಲ ಇಲ್ಲೇ ಇರಿ ನಾನು ಸರ್ ನೀವು ನೀವು ಇಲ್ಲೇ ಇರಿ ಈಗ ಹೋಗಿ ಎಸ್ ಸರ್ ಏನ್ರಿ ಮಾಡ್ತಾ ಇದ್ದೀರಾ ಶಿಫ್ಟ್ ಮಾಡ್ತಾ ಇದ್ದೀನಿ ಸರ್ ನಾನು ಬೇಡ ಅನ್ನಲ್ಲ ಈಗ ಬೇಡ ಅಂತೀರಾ ನಾಳೆ ಮೂಡ್ ಕೆಟ್ಟಾಗ ಮಾಡ್ಲಿಲ್ಲ ಅಂದ್ರೆ ಕೂಗಾಡ್ತೀರಾ ಈಗ ಏನ್ ಮಾಡಂತೀರಾ ಈಗ ಏನ್ರಿ ಸೂಪರ್ವೈಸರ್ ಟೈಪ್ರೈಟರ್ ಶಬ್ದ ಸಂಗೀತ ಇದ್ದ ಹಾಗೆ ಕಿವಿಗೆ ಎಷ್ಟು ಇಂಪ್ ಆಗಿರುತ್ತ ಗೊತ್ತಾ ನಿಮಗೇನ್ ಗೊತ್ತು ಹೋಗ್ರಿ ಹೋಗ್ರಿ ಕೆಲಸ ನೋಡಿ ಹೋಗ್ರಿ ಕರ್ಮ
ರೋಸಿ. ಯೆಸ್ ಸರ್. ಹೇಗಿದ್ದೀಯಾ? ಫೈನ್ ಥ್ಯಾಂಕ್ ಯು ಸರ್. ನಿಮ್ ಹೆಂಡತಿ ಹೇಗಿದೆ ಸರ್? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಹೆಂಡತಿ ಕೂಡ ಒಂದ್ ದಿವಸನೂ ಹೀಗೆ ಕೇಳಲಿಲ್ವಲ್ಲ. ವೀಣಾ ಯಾಕಮ್ಮ ಇನ್ನು ನಿದ್ದೆ ಬರಲಿಲ್ಲ ಕಂದ? ಅಮ್ಮ ಎಲ್ಲಾದ್ರೂ ಬರೆ ಡ್ಯಾಡಿ. ಯಾಕಮ್ಮ? ನಾನು ಹೋಗ್ತೀನಿ ಡ್ಯಾಡಿ. ಬೇಡಮ್ಮ ಹಾಗನ್ಬಾರ್ದು, ಅದು ಬಹಳ ದೂರ. ಅಲ್ಲಿಗೆ ರೈಲು ಬಸ್ಸು ಯಾವುದೂ ಇಲ್ಲಮ್ಮ. ಸರಿ, ನೀನ್ ಯಾಕೆ ಯಾವಾಗ್ಲೂ ಅಮ್ಮ ಅಮ್ಮ ಅಂತ್ಯಾ? ನನ್ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ? ಯಾರು ಹೇಳಿದ್ದು? ಯಾವ ಮದು? ನೋಡು, ಅವನಿಗೆ ಚೆನ್ನಾಗಿ ಹೊಡಿತೀನಿ, ನೀ ಮಲ್ಕೋ. ಹೌದಲ್ಲ, ಅಮ್ಮ ಅಳ್ಕೊಡ್ದು. ಸರಿ, ನಾನು ಹೊಡೆಯಲ್ಲ, ಸಂತೋಷನಾ? ಸರಿ ತಾತ. ನೀನು ಜಾಣಮರಿ. ಏನಮ್ಮ ಈಗ ನೀನ್ ಮಲ್ಕೋತೀಯ ಅಲ್ವಾ? ಹೀಗೆ ನೀನ್ ಅಳ್ತಾ ಇದ್ರೆ ನಾನು ಅಳ್ತೀನಿ. ಮತ್ ಮಲ್ಕೋ. ಗುಡ್ ನೈಟ್. ಏನು ಎಷ್ಟು? 50,000 ಬಾಟ್ಲು? ಅದಕ್ಕೇನಂತೆ ಕೊಡೋಣ, ಬೇಗ ಬನ್ನಿ ಸರ್. ಅದಕ್ಕೇನಂತೆ ಸರ್? ಕಾಫಿ. ಥ್ಯಾಂಕ್ ಯು. ಇಲ್ಲಿ ಆಗ್ಲಿ, ನಿಮ್ಗೂ ಥ್ಯಾಂಕ್ ಯು. ಓಕೆ ಬನ್ನಿ. ಅಪ್ಪ, 50,000 ಬಾಟ್ಲು ಆರ್ಡ್ರು, ಫಸ್ಟ್ ಟೈಮ್. ಒಳ್ಳೆ ಪಾರ್ಟಿನ ಕಡೆ. Yes, come in, please. Oh, God. Oh, God. Oh, what a pretty bad sight. Oh. You all know? ಇವತ್ತು ನಮ್ಮ ಫ್ಯಾಕ್ಟರಿಗೆ ಯಾರು ಬರ್ತಾ ಇದ್ದಾರೆ? ನಮ್ಮ ಫ್ಯಾಕ್ಟರಿ ಓನರ್ ಮಿಸ್ ವಸಂತ ಮತ್ತು ಅವರ ತಂದೆ ಬರ್ತಾ ಇದ್ದಾರೆ. ಅವರು ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ರು? ಫಾರಿನ್ ಟೂರ್ಗೆ ಹೋಗಿದ್ರು. ಈಗ ಅವ್ರು ಎಲ್ಲಿಂದ ಬರ್ತಾ ಇದ್ದಾರೆ? ಏರ್ಪೋರ್ಟ್ ಇಂದ ನೆಟ್ಟಿಗೆ ಇಲ್ಲಿಗೆ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ? ನಮ್ಮ ಫ್ಯಾಕ್ಟರಿ ಕೆಲಸ ಹೇಗ್ ನಡೀತಾ ಇದೆ ಏನು ಅಂತ ನೋಡೋಕ್ ಬರ್ತಾ ಇದ್ದಾರೆ. ಗೊತ್ತಾಯ್ತೇನು ಸರ್? ಸರ್, ಜನ ಮುಗಿತು. ಈಗ ನಾವಿಲ್ಲಿ ಯಾಕೆ ನಿಂತಿದ್ದೀವಿ? ಅವರಿಗೆ ಸ್ವಾಗತ ಬಯಸೋದಕ್ಕೆ ನಿಂತಿದ್ದೀವಿ. ಈಗ ನಾವು ಏನ್ ಮಾಡ್ಬೇಕು? ಗಂಭೀರವಾಗಿ ಶಿಸ್ತಿನಿಂದ ನಮ್ಮ ನಮ್ಮ ಕೆಲಸಗಳನ್ನ ನೋಡ್ಕೋಬೇಕು. ಗೊತ್ತಾಯ್ತಾ ಸೂಪರ್ವೈಸ್? ಗೊತ್ತಾಯ್ತು ಅಂದ್ರೆ ಏನಯ್ಯ ಅರ್ಜುನ್, ನಿನ್ ಯೂನಿಫಾರ್ಮ್ ಜೊತೆ ಕ್ಯಾಪ್ ಕೊಟ್ಟಿತ್ತಲ್ಲ? ಹೌದು ಸರ್. ಎಲ್ಲಿ? ವ್ಯಾನಲ್ಲಿ ಇಟ್ಟಿದ್ದೀನಿ. ಏನು? ನಿನ್ ಕ್ಯಾಪ್ ಕೊಟ್ಟಿರೋದು ವ್ಯಾನಲ್ಲಿ ಇಡೋಕಲ್ಲ, ತಲೆ ಮೇಲೆ ಹಾಕೊಳಕ್ಕೆ. ಗಾಡಿ ಓಡಿಸ್ಬೇಕಾದ್ರೆ ಹಾಕೋತೀನಿ ಸರ್. ಏನು? ನನ್ನ ಮಾತಿಗೆ ಪ್ರತ್ಯುತ್ತರ? ಐ ಆಮ್ ಗೋಯಿಂಗ್ ಟು ಡಿಸ್ಮಿಸ್ ಯು ಸರ್. ನಾನು ಈ ಫ್ಯಾಕ್ಟರಿಲಿ ಟೆಂಪರರಿ ವರ್ಕರ್ ಅಲ್ಲ, ಪರ್ಮನೆಂಟ್ ವರ್ಕರು. ಹಾಗಾದ್ರೆ ಪರ್ಮನೆಂಟ್ ಆಗಿ ಡಿಸ್ಮಿಸ್ ಮಾಡ್ಬಿಡ್ತೀನಿ. ನಾನು ಯಾರು? ಯು ನೋ ಐ ಆಮ್ ದಿ ಫೇಮಸ್ ಮ್ಯಾನೇಜರ್ ಕುಲಕರ್ಣಿ ಆಫ್ ದಿ ಫೇಮಸ್ ರೇಖಾ ಬಾಟ್ಲಿಂಗ್ ಕಂಪನಿ. ಸರ್, ನಮ್ಮ ವರ್ಕರ್ಸ್ ಅಲ್ಲ ಯೂನಿಯನ್ ಇದೆ, ಹುಷಾರಾಗಿರಿ. ಏನ ಯೂನಿಫಾರ್ಮ್ ಹಾಕೊಳಕ್ ಬರಲ್ಲ, ಯೂನಿಯನ್ ವಿಷಯ ಮಾತಾಡ್ತೀರಾ ಸರ್? ಈಗ ಏನು ಅರ್ಜುನ್, ಹೋಗಿ ಹೋಗಿ ಆಲೋಚನೆ ಯಾಕೆ ಯಾಕೆ ಹೇಳ್ತೀಯ? ಅವ್ರ ಆರೋಗ್ಯದ ಬಗ್ಗೆ ವಿಚಾರ ಮಾಡು, ಅಂದನ್ನು ತಣ್ಣಗಾಗಿ ಹೋಗ್ತಾರೆ ಸರ್. ಮರ್ತೆ ಬಿಟ್ಟಿದ್ದೆ ಸರ್, ನಿಮ್ಗೆ ಪೈಲ್ಸ್ ಕಂಪ್ಲೇಂಟ್ ಇತ್ತಲ್ಲ, ಹೀಗಾಗಿದೆ ಸರ್. ಅಯ್ಯೋ ಅರ್ಜುನ್, ಅದನ್ನೆಲ್ಲ ಯಾಕಪ್ಪ ಕೇಳ್ತೀಯ? ಸೂಪರ್ವೈಸರ್ ಬಂದ್ರೆ ಈ ಕಡೆ ಬಂದೆ ಸರ್. ನಿಂತ್ರೆ ಕೂತ್ಕೊಳಕಾಗಲ್ಲ, ಕೂತ್ರೆ ನಿಂತ್ಕೊಳಕಾಗಲ್ಲ. ಒಂದೇ ಉರಿ, ಒಂದೇ ನೋವು. ನೋಡು, ಆಫೀಸ್ ಅಲ್ಲಿ ಎಷ್ಟು ಫೈಲ್ಸ್ ಬೇಕಾದ್ರೂ ನಾನು ಗಮನಿಸ್ತೀನಿ, ಆದ್ರೆ ಈ ಫೈಲ್ಸ್ ಮಾತ್ರ ನನ್ನ ಕೈಲಿ ತಡ್ಕೊಳಕ್ ಆಗೋಲ್ಲಪ್ಪ. ಆ ದೇವರು ನಿಮ್ಮಂತವ್ರಿಗೆ ಈ ಕೆಟ್ಟ ಕಾಯಿಲೆ ಕೊಡಬಾರ್ದಾಗಿತ್ತು ಸರ್. ನೋಡು, ನೀನ್ ನಿಜವಾಗ್ಲೂ ಚಿನ್ನದಂತ ಮನುಷ್ಯನಪ್ಪ. ನನ್ನ ಆರೋಗ್ಯದ ಬಗ್ಗೆ ಅಕ್ರೆ ಇದೆ. ಏನೋ ದುಡುಕ್ಬಿಟ್ಟು ನಿನ್ನ ಡಿಸ್ಮಿಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ನಿನ್ ಟೋಪಿನ್ ಬೇಕಾದ್ರೆ ವ್ಯಾನ್ ಅಲ್ಲಿ ಇಡು, ಜೇಬಲ್ಲಿ ಇಡು, ಮನೇಲೇ ಇಟ್ಬಿಡು. ಬೇಕಾದ್ರೆ ನಾನ್ ಕೇಳೋದು. ಅಯ್ಯೋ 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 ಅಯ್ಯೋ, ನನ್ನ ಆರೋಗ್ಯದ ಬಗ್ಗೆ ಎಷ್ಟು ಅಕ್ರೆ, ಎಷ್ಟು ಇಂಟ್ರೆಸ್ಟ್. ನಿಜ ಹೇಳ್ಬೇಕು ಅಂದ್ರೆ ನೀವೆಲ್ಲ ನೌಕರಲ್ಲ, ನನ್ನ ಬಂಧುಗಳು. ಬಂಧುಗಳು ಸರ್, ಎಲ್ಲರೂ ನಿಮ್ಮನ್ನ ಮನುಷ್ಯರು ಅನ್ಕೊಂಡು ಪ್ರಾಣಿ ಅನ್ಕೊಂಡಿದಾರ? ಹಾಗಲ್ಲ, ದೇವರು ಅಂತ ತಿಳ್ಕೊಂಡಿದ್ದಾರೆ. ಇದೆಲ್ಲ ಬರ್ಕೋಬೇಡ್ರಿ. ನೋಡಿ,
ನೀವು ಮುಖ್ಯವಾಗಿ ಗಮನಿಸಬೇಕಾದ ಇನ್ನೊಂದು ವಿಷಯ ಇದೆ. ಯಜಮಾನರು ಬಂದ ತಕ್ಷಣ ಕೂತಿನೋ ಹಾಗೆ ನೀವು ಅಷ್ಟೂ ಜನ ನಡ್ಕೋಬೇಕಾಗತ್ತೆ. ಗೊತ್ತಾ? ಆಯ್ತು ಅಂದ್ರಯ್ಯ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ರೋಜಿ ಯಜಮಾನ ನಮಸ್ಕಾರ ಮಾಡು. ಏನಿದು ತುಂಬಾ ಆಶ್ಚರ್ಯವಾಗಿದೆಯಲ್ಲ. ನೀವು ಬಂದಿದ್ದು ತುಂಬಾ ಸಂತೋಷ. ಏನ್ರಿ ಇದೆಲ್ಲ? ದಯಮಾಡಿಸಿ. ಥ್ಯಾಂಕ್ ಯು. ಇರ್ಲಿ ಇರ್ಲಿ, ಪರವಾಗಿಲ್ಲ. ವರ್ಕರ್ಸ್ ಚೆನ್ನಾಗಿ ಕಂಟ್ರೋಲ್ ಇಟ್ಕೊಂಡಿದ್ದೀರಾ? ನಾನು ಮಿಲ್ಟ್ರಿಲಿ ಇದ್ದವನು. ಸೂಪರ್ವೈಸರ್! ಅಯ್ಯೋ ಸೈಲೆನ್ಸ್! ಯಾರು ಮಾತಾಡಬೇಡಿ. ಏನ್ರಿ ಇದೆಲ್ಲ? ಯಾವ ಸಿನಿಮಾ ಅವ್ರಿ ನೀವು? ನನ್ನ ಯಾವ ಸಿನಿಮಾ ಅವರು ಅಂತ ಕೇಳ್ತೀರಾ? ನಾನ್ ಯಾರು ಅಂತ ಗೊತ್ತಿಲ್ಲ. ಇಟ್ಸ್ ಅನ್ ಇನ್ಸಲ್ಟ್. ಐ ಆಮ್ ದಿ ಫೇಮಸ್ ಮ್ಯಾನೇಜರ್ ಕುಲಕರ್ಣಿ ಆಫ್ ದಿ ಫೇಮಸ್ ರೇಖಾ ಬಾಟ್ಲಿಂಗ್ ಕಂಪನಿ. ಸರ್, ಮೇಡಮ್. ಮೇಡಮ್ ಯಾವ ಸ್ಕೂಲ್ ಮೇಡಮ್? ಯೋ, ಫ್ಯಾಕ್ಟರಿ ಓನರ್. ಫ್ಯಾಕ್ಟರಿ ಓನರ್? ಯಾವ ಫ್ಯಾಕ್ಟರಿ ಓನರ್? ಇದೇ ಫ್ಯಾಕ್ಟರಿ. ಇದೇ ಫ್ಯಾಕ್ಟರಿ ಓನರ್? ಓ, ಐ ಆಮ್ ಸಾರಿ. ಮಿಸ್ 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 ವಸಂತ. ಮಿಸ್ ವಸಂತ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೋಡಿ, ನನ್ನ ನಿಮ್ ಫಾದರ್ ಅಪಾಯಿಂಟ್ ಮಾಡ್ಕೊಂಡಾಗ ನೀವಿರ್ಲಿಲ್ಲ ನೋಡಿ, ಅದಕ್ಕೆ ಈ ಕನ್ಫ್ಯೂಷನ್ ಎಲ್ಲ. ವಾಟ್ಸ್ ಆಪ್, ಐ ಆಮ್ ಐ ಕರೆಕ್ಟ್? ಈಗ ನಾನು ಯಾರು ಅಂತ ನಿಮಗೆ ಗೊತ್ತಾಯ್ತಲ್ಲ. ಇವರು ನಮ್ಮ ಸೂಪರ್ವೈಸರ್ ಶಂಕರ್. ಶಂಕರ್. ಈಕೆ ರೋಜಿ ನಮ್ಮ ಸ್ಟೆನೋ, ಚೀಫ್ ಆಫ್ ಸ್ಟಾಫ್. ಚೀಫ್ ಆಫ್ ಸ್ಟಾಫ್ ಇವರೆಲ್ಲ ನಮ್ಮ ಸ್ಟಾಫ್. ಇನ್ನೂ ತುಂಬಾ ಜನ ಇದ್ದಾರೆ, ಅವ್ರು ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಕೆಲಸ ನಿಲ್ಬಾರ್ದು ನೋಡಿ, ಅದಕ್ಕೋಸ್ಕರ. ಇವರು ಅರ್ಜುನ್, ನಮ್ಮ ಕಾರು ಅಲ್ಲಲ್ಲ ವ್ಯಾನ್ ಡ್ರೈವರ್, ತುಂಬಾ ಒಳ್ಳೆಯವರು. ಹಾ
ಆಸೆಯೇ ನನ್ನಾಸೆಯು ಮಾತು ಏಕೆ ಪ್ರೇಯಸಿ ಪ್ರೇಮದ ಕಡಲಲ್ಲಿ ಜುವ ಒಂದಾಗಿ ಹೊಸ ಲೋಕ ಕಾಣೋಣ ಬಾಹುಲಶಿ ಚೆನ್ನ ಸೋತೀನಿ ಮಳೆಯಾಗಿ ನೀ ಬಂದ ಚಳಿಯಾಗಿ ನಾ ಬೆರೆತೆ ತನುಗೆಲ್ಲ ತಂಪಾಗಿದೆ ಹೊಸತನ ಬರೆದಿದೆ ಯೌವನ ಹರ್ಷವ ತಂದಿದೆ ವಸಂತ ನಡೆಯಮ್ಮ ಹೋಗಿ ಹೋಗಿ ನಿಮ್ಮ ಕೆಲಸ ನೋಡೋಗೆ ಹೋಗಿ ನೀವು ಹೋಗ್ರಿ ಗುಡ್ ಮಾರ್ನಿಂಗ್ ಸರ್ ನಿಮಗೆ ಏನಾದ್ರು ಕೆಣಸಿದೇನ್ರಿ ಜಡ್ಜ್ ಮಾಡ್ತಿದೇನ್ರಿ ನಾನು ಏನ್ ತಪ್ಪು ಮಾಡಿದೆ ಸರ್ ನಡಿ ಬರ್ಗ್ಲರ್ ಕ್ರಿಮಿನಲ್ ಅಂತವನ್ ಹಾಗೆ ಕೆಲಸಕ್ಕೆ ಇಟ್ಕೊಂಡ್ರಿ ಯಾರು ಸರ್ ಇನ್ಯಾರು ಅವನೇ ಕಳ್ಳ ಅರ್ಜುನ್ ಅರ್ಜುನ್ ಯು ನೋ ಅವನ್ ತುಂಬಾ ಒಳ್ಳೆಯವನು ಸರ್ ನಿಮ್ ತಲೆ ಅವನು ನಿತ್ಯ ನಿಮ್ ಫೈಲ್ಸ್ ಬಗ್ಗೆ ವಿಚಾರಿಸಿದ್ದ ಅಂತ ಕಾಣುತ್ತೆ ಅದಕ್ಕೆ ಅವನು ಒಳ್ಳೆಯವನಾಗಿಬಿಟ್ನು ನೋಡಿ ಮೊದಲು ಅವನ ಕೆಲಸದಿಂದ ತೆಗೆದುಹಾಕಿ ಅದಕ್ಕೆ ಅವನ ಅವಕಾಶನೇ ಕೊಟ್ಟಿಲ್ಲ ಸರ್ ಯು ನೋ ಅವನ ಈಗಾಗಲೇ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಾಯ್ತು ವಿಷಯ ಮಾತಾಡಬೇಕು ಮಾತಾಡು ಅದು ನಮ್ಮ ಮದುವೆ ವಿಷಯ ಅದು ಮಾತಾಡೋ ವಿಷಯ ಅಲ್ಲ ಮಾಡ್ಕೊಳ್ಳೋ ವಿಷಯ ನೀವು ಅನ್ನು ಈಗಲೇ ತಾಲೆ ಕಟ್ಬಿಡ್ತೀನಿ ಅದಷ್ಟು ಸುಲಭ ಅಲ್ಲ ಅರ್ಜುನ್ ಯಾಕೆ ಮೊದಲು ನಮ್ಮ ತಂದೆ ಹತ್ರ ಮಾತಾಡ್ಬೇಕು ಅದು ಸ್ವಲ್ಪ ಕಷ್ಟ ನೀವು ಶ್ರೀಮಂತರು ನಾನು ಬಡವ ನೀವು ಕಾರ್ ಅಲ್ಲಿ ಓಡಾಡ್ತೀರಾ ನಾನು ಕಾರ್ ರಿಪೇರಿ ಮಾಡ್ತೀನಿ ನೀವು ಬಂಗ್ಲೆಯಲ್ಲಿ ಇರೋರು ನಾನು ಗುಡಿಸ್ಲಲ್ಲಿ ಇರೋನು ಅದನ್ನೆಲ್ಲ ನಾನು ಲವ್ ಮಾಡಕ್ ಮುಂಚೆನೆ ನೀವು ಯೋಚನೆ ಮಾಡ್ಬೇಕಿತ್ತು ನಾನೇನ ತಪ್ಪು ಮಾಡಿದೆ ನೀನ್ ಯಾಕೆ ಯೋಚನೆ ಮಾಡಲಿಲ್ಲ ಅದಕ್ಕೆ ನಿಮ್ಮ ಅಪ್ಪರ ಮೀನೇ ಹೇಳ್ಬಿಟ್ಟು ಒಪ್ಪಿಸ್ಬಿಡು ಬೇಗ ಹೋಗ್ಬಿಡೋಣ ನಾನ್ ನಮ್ ತಂದೆ ಹತ್ರ ಮಾತಾಡೋದಾ ನನ್ನ ಹಣೆ ಬರಹ ನಿಮ್ಮಂಥವ್ರನ್ನ ಲವ್ ಮಾಡಿದ್ದು ವೆರಿ ಕರೆಕ್ಟ್ ನೀನ್ ಸಾಕ್ಷಾತ್ ಮಹಾಲಕ್ಷ್ಮಿ ನಾನ್ ಸುಧಾಮ ಸಾಕು ಸುಮ್ಮನೆ ರೀ ಯಾವಾಗ ನೋಡಿದ್ರು ಐಶ್ವರ್ಯ ಐಶ್ವರ್ಯ ಅಂತ ಮಾತಾಡ್ತಿರ್ತೀರಾ ಮೊದಲು ನಿಮಗ್ ಧೈರ್ಯ ಎಲ್ಲ ತಕ್ಕೊಳ್ಳಿ ಧೈರ್ಯ ಬೇಕಾದಷ್ಟಿದೆ ಇದೆಯಾ ಹಾಗಾದ್ರೆ ನಾಳೆ ನಮ್ ತಂದೆನ ನಿಮ್ ಗ್ಯಾರೇಜ್ ಹತ್ರ ಕಳಿಸ್ತೀನಿ ನೀವೇ ಮಾತಾಡಿ ಕಳಿಸು ಕಳಿಸು ಗ್ಯಾರೇಜ್ ಕಳಿಸ್ತೀಯ ಈ ಶರೀರ ಮಡಿಕೊಂಡು ಬಗ್ಗಿ ಎದ್ದು ಕೆಲಸ ಮಾಡಕ್ಕೆ ಆಯ್ತಾ ಇಲ್ಲ ಎಷ್ಟ್ ಕೆಲಸ ಮಾಡೋರು ನಮ್ ಗುರು ಬೈತಾನೆ ಇರ್ತಾನೆ ಲೋ ನಮ್ ಗುರು ಕಿಲಾಡಿ ಕಣಮ್ಮ ದೊಡ್ಡ ಜಾಗಕ್ಕೆ ಏಟಾಕಿದ್ದಾನೆ ದೊಡ್ಡ ಜಾಗ ಇಲ್ಲೊಂದ್ ಹುಡುಗಿ ಬರಲ್ವಾ ಅವರಪ್ಪ ದೊಡ್ಡ ಸಾವುಕಾರ ಅಂತೆ ಎರಡ್ ಮೂರು ಫ್ಯಾಕ್ಟ್ರಿ ಎರಡ್ ಎಸ್ಟೇಟ್ ಇದ್ಯಂತೆ ದೊಡ್ಡ ಜಾಗಕ್ಕೆ ಏಟಾಕೋದೆ ಆ ಹುಡುಗಿಯವರಪ್ಪನಿಗೆ ವಯಸ್ಸಾಗಿದ್ಯಂತೆ ಬಕ್ರಾ ಇವತ್ತ ನಾಳೆ ಗೊಟ್ಟಕಂದ್ರೆ ಆಸ್ತಿ ಎಲ್ಲ ನಮ್ ಗುರುದೇ ಸಿಗ್ಲಿವಲ್ಲೋ ನಮ್ಮಿಬ್ಬರು ಪರ್ಸನಾಲಿಟಿ ನೋಡಿ ಯಾರೋ ಲವ್ ಮಾಡ್ತಾರೆ ಪ್ರಸನ್ನ ಒಂದ್ ಕೆಲಸ ಮಾಡೋಣ ಏನು ನಾಳೆ ಬೆಳಿಗ್ಗೆನೆ ಕಬ್ಬನ್ ಪಾರ್ಕ್ ಹೋಗೋಣ ಯಾಕೆ ಜಾಗಿಂಗ್ 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 ಮಾಡಕ್ಕೆ ಸ್ಲಿಮ್ ಆಗಕ್ಕೆ ನಾವು ಜಾಗಿಂಗ್ ಮಾಡುದು ಸ್ಲಿಮ್ ಆಗಲ್ಲ ಇನ್ನ ದಪ್ಪ ಆಗ್ತೀವಿ ಯಾಕೆ ಗೊತ್ತನು ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನಾದ್ರೂ ಒಂದ್ ಮಾಡ್ಬೇಕಲ್ಲೋ ಏನು ಮಾಡೋದ್ ಬೇಡ ನಮ್ ಗುರುಗಳ್ನೆ ಗಟ್ಟಿ ಇಟ್ಕೊಂಡ್ಬಿಡೋಣ ಆ ಮುದ್ಕ ಗೊಟಕ್ ಕಂದ್ಮೇಲೆ ನೀ ನನ್ ಫ್ಯಾಕ್ಟ್ರಿ ಮ್ಯಾನೇಜರ್ ನಾನೊಂದ್ ಫ್ಯಾಕ್ಟ್ರಿ ಮ್ಯಾನೇಜರ್ ಹೆಂಗೆ ಏನ್ರಪ್ಪ ಏ ನಿಮ್ ಮೆಕ್ಯಾನಿಕ್ ಇದಾರ ಏನಾಗ್ಬೇಕಾಗಿತ್ತು ಸ್ವಲ್ಪ ಕಾರ್ ರಿಪೇರಿ ಮಾಡಿಸ್ಬೇಕಾಗಿತ್ತು ಅವ್ರು ಇವತ್ತಿಲ್ಲ ನಾಳೆ ಸಿಗ್ತಾರೆ ನಾಳೆ ಬನ್ನಿ ನಾನು ಇವತ್ತು ಅವ್ರನ್ನ ಕಾಣಲೇಬೇಕಾಗಿತ್ತು ಅವ್ರು ಹೇಳ್ತಲ್ವೇ ನಾಳೆ ಬನ್ನಿ ಅಂತ ಹೋಗ್ರೆ ಅಲ್ಲ ಅವರು ಕೆಲ್ಸ ಕೇಳಿಸ್ಬಿಡಿ ಹೋಗ್ರೆ ಕಸ್ಟಮರ್ಸ್ ಹತ್ರ ಈಗ ಬಿಹೇವ್ ಮಾಡೋದು ನಾವು ಊಟ ಮಾಡೋದೇ ಅವರಿಂದ ನೀವ್ ಇಲ್ಲಿರೋದು ಗೊತ್ತೇ ಇಲ್ಲ ಗುರು ಏನ್ ಸರ್ ಏನಾಗ್ಬೇಕಾಗಿತ್ತು ಕಾರು ಸ್ವಲ್ಪ ರೀಬೋರು ಪೇಂಟ್ ಆಗಬೇಕಾಗಿತ್ತು ಈ ಕರೆನಾ ಹೌದು ನಡಿ ಬನ್ನಿ ಗುರು ಗೊತ್ತಿಲ್ಲ ಗೊತ್ತಿಲ್ವೇನು ಸರ್ ಟಿಂಕರಿಂಗ್ ಪೇಂಟಿಂಗ್ ಅಪೋಲ್ಸ್ಟ್ರಿ ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ಕೆಲಸ ಇದೆ ರಫ್ ಆಗಿ ಒಂದು 15,000 ರೂಪಾಯಿ ಆಗ್ಬೋದು 15,000 ಅದು ರಫ್ ಆಗಿ ಹೇಳ್ತಾ ಇದ್ದೀನಿ ಕೆಲಸ ಮಾಡ್ತಾ ಜಾಸ್ತಿ ಆಗ್ಬೋದು ಇಲ್ಲ ಕಮ್ಮಿ ಆಗ್ಬೋದು ಏನಯ್ಯ
ಹಗಲ್ ಕೊಳ್ಳೆ ಹೊರದು ಒಂದೇ ದಿವಸಕ್ಕೆ ಸಾವಕಾರ ಆಗಬೇಕಂತೀಯಾ? ವಿಷಯ ಏನಂತ ತಿಳಿದೇ ಮಾತಾಡಬೇಡಿ. ನನಗೆ ಗೊತ್ತಿಲ್ವೇನೆ ಆ ಕಾರಿಟ್ಟವನಿಗೆ ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ. ನಿಮ್ಮಂತ ಲೇಬರ್ಸ್ ಎಲ್ಲ ಸಾವುಕಾರನ ಸುಲಿಗೆ ಮಾಡಿದೊಳಗೆ ಅಂತೀರಾ? ಸುಲಿಗೆ ಮಾಡಿ ಸುಪ್ಪತ್ತಿಯಲ್ಲಿ ಮೆರಿತಾ ಇರೋದ್ರು ನಿಮ್ಮಂತ ಸಾವುಕಾರರು, ನಮ್ಮಂತ ಲೇಬರ್ಸ್ ಅಲ್ಲ. ನೀನು ಸಾವುಕಾರನ ಈ ಕಾರಿಟ್ ನೋಡು, ಆಗ ಗೊತ್ತಾಗುತ್ತೆ ಹಣದ ಬೆಲೆ ಏನು ಅಂತ. ಹಣೆಯಲ್ಲಿ ಬರ್ದಿದ್ರೆ ಹಾಗೆ ಆಗುತ್ತೆ. ಆದ್ರೆ ಒಂದ್ ಮಾತು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ನಾನೇನಾದ್ರೂ ಸಾವುಕಾರ ಆದ್ರೆ ನಿಮ್ ತರ ನಡ್ಕೊಳ್ಳಲ್ಲ. ನಿಮಗೂ ನಿಮ್ ಕಾರ್ಗೂ ದೊಡ್ಡ ನಮಸ್ಕಾರ. ಯಾವ್ದಾದ್ರೂ ಬೇರೆ ಗ್ಯಾರೇಜ್ ಇದ್ರೆ ನೋಡ್ಕೊಳ್ಳಿ. ಡೋಂಟ್ ವೇಸ್ಟ್ ಮೈ ಟೈಮ್. ವಸಂತ, ನೀನ್ ಆ ಮೆಕ್ಯಾನಿಕ್ ಅನ್ನ ಮರ್ತಬೇಡಮ್ಮ. ನಿಜನೇ ಹೇಳ್ತೀನಮ್ಮ, ಅವ್ನು ನಿಜವಾಗ್ಲೂ ನಿನ್ನನ್ನು ಪ್ರೀತಿಸ್ತಾ ಇಲ್ಲ. ಅವನ ಕಣ್ಣುಗಳೆಲ್ಲ ನಮ್ಮ ಆಸ್ತಿ ಮೇಲೆ. ನೋಡಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಅವರಂಥವ್ರಲ್ಲ. ವಸಂತ, ಈ ವಯಸ್ಸಿನಲ್ಲಿ ನೀನು ಅವನ ಪರವಾಗಿ ವಾಸಿಸೋದು ಸಹಜ. ಆದ್ರೆ ನಿನಗೆ ಪ್ರಪಂಚ ಜ್ಞಾನ ಬೇಕಮ್ಮ. ನೋಡು, ಮದುವೆ ಅನ್ನೋದು ಒಂದ್ ದಿವಸದ ಆಟ ಅಲ್ಲ. ನಾನು ನಿನ್ ತಂದೆ, ನಿನ್ ಹಿತಾಕೋರವನು. ದಯವಿಟ್ಟು ಅವನ ಮರೆತು ಬಿಡಮ್ಮ. ಏನು, ನಾನು ಅವರನ್ನ ಮರೆಯೋದ? ನೋ, ಅದೇ ಜನ್ಮದಲ್ಲಿ ಸಾಧ್ಯವಿಲ್ಲ. ಬೇಕಾದ್ರೆ ಬಾಳೆಲ್ಲ ಒಂಟಿಯಾಗಿ ಬಾಳ್ತೀನಿ ಹೊರತು ಇನ್ನೊಬ್ಬರನ್ನ ಮನಸ್ಸಲ್ಲಿ ಕೂಡ ನೆನೆಸ್ಕೊಳ್ಳಲ್ಲ. ವಸಂತ, ಮದುವೆಯಲ್ಲಿ ನೀನು ಒಂಟಿಯಾಗಿ ಬಾಳಿದ್ರು ನಾನು ವ್ಯಥೆ ಪಡೋಲ್ಲ, ಅದ್ ನಿನ್ ಕರ್ಮ ಅನ್ಕೋತೀನಿ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಈ ಜನ್ಮದಲ್ಲಿ ಅವನು ಈ ಮನೆಗೆ ಅಳಿಯನಾಗಿ ಬರೋದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ವಸಂತ, ಅವರೇ ನಿಮ್ ತಂದೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅವರೇ ನನ್ನನ್ನ ಏನೇನೋ ಅನ್ಬಿಟ್ರು, ಆದ್ರೆ ಒಂದ್ ಮಾತು ಮಾತ್ರ ನಿಜ, ಅವ್ರಿಗೆ ಬಡವರು ಕಂಡ್ರೆ ಆಗೋಲ್ಲ. ನೀ ನನ್ನಂತ ಬಡವನ್ನ ಮದುವೆ ಆಗೋದಕ್ಕೆ ಅವ್ರು ಖಂಡಿತ ಒಪ್ಪಲ್ಲ. ನಾನು ಎಲ್ಲ ಹೇಳಿ ಒಪ್ಪಿಸಿದ್ದೆ ಅರ್ಜುನ್, ನಿಮ್ಮಿಂದನೇ ಅನ್ಯಾಯ ಆಗಿತ್ತು. ಅಂದ್ರೆ ನಿನಗೆ ನಿನ್ ತಂದೆ ಮೇಲೆ ನಂಬಿಕೆ, ನನ್ನ ಮಾತ್ರ ಮೇಲೆ ನಂಬಿಕೆ ಇಲ್ಲ. ಹಾಗಲ್ಲ ಅರ್ಜುನ್, ನನಗೆ ನೀವೇ ಮುಖ್ಯ. ಸರಿ, ಈಗೇನ್ ಮಾಡೋಣ? ನನ್ನ ಜೊತೆಲಿ ಬನ್ನಿ, ದೇವಸ್ಥಾನಕ್ಕೆ ಹೋಗೋಣ, ನನ್ನ ಕತ್ನಲ್ಲಿ ಒಂದು ತಾಳಿ ಕಟ್ಟಿ, ಆಮೇಲೆ ನಮ್ಮ ತಂದೆ ಕಾಲಕ್ಕೆ ಬಿದ್ದು ಆಶೀರ್ವಾದ ಮಾಡಿ ಅಂತ ಕೇಳೋಣ. ಆಶೀರ್ವಾದ ಮಾಡಲ್ಲ, ಜಾಡ್ಸ್ ಓದಿತಾರೆ. ಖಂಡಿತ ಇಲ್ಲ, ನಮ್ಮ ಅಪ್ಪನಿಗೆ ನಾನು ಒಬ್ಬಳೆ ಮಗಳು, ಕೋಪ ಬಂದ್ರೆ ಸ್ವಲ್ಪ ಹೊತ್ತು ರೇಗಾಡ್ತಾರೆ, ಆಮೇಲೆ ಅವರೇ ಸುಮ್ಮನಾಗಿ ಬಿಡ್ತಾರೆ. ತಪ್ಪು ವಸಂತ, ನನಗೆ ಕದ್ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನೀವು ಶುದ್ಧ ಹೇಳಿ. ಹೌದು, ನಾನು ನೀತಿ ಮುಂದೆ ಹೇಳಿ, ಧರ್ಮದ ಮುಂದೆ ಬಯಸ್ತ. ನನ್ನ ಗತಿ ಏನು? ವಸಂತ ಬಾ ನನ್ನ ಜೊತೆ. ಎಲ್ಲಿ ಅರ್ಜುನ್? ಬಾ. ಏನಮ್ಮ ಇದು? ನಿಮ್ಮ ಮಗಳು ನನ್ನನ್ನು ಮದುವೆ ಮಾಡ್ಕೊಳ್ಳೋದನ್ನ ನೀವು ಒಪ್ಪಲಿಲ್ವಂತೆ, ಅದಕ್ಕೆ ನಿಮಗ್ ಗೊತ್ತಿಲ್ಲದೆ ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂತ ನನ್ನ ಹತ್ರ ಬಂದ್ಲು. ಆದ್ರೆ ಅದು ನನಗೆ ಹಿಡಿಸ್ಲಿಲ್ಲ. ಸರ್, ನಾನೊಬ್ಬ ಸಾಧಾರಣ ಮೆಕ್ಯಾನಿಕ್, ನಿಮ್ಮ ಅಳಿಯನಾಗೋ ಯೋಗ್ಯತೆ ನನಗಿಲ್ಲದೆ ಇರ್ಬೋದು, ಆದ್ರೆ ನಿಮ್ಮ ಒಪ್ಪಿಗೆ ಇಲ್ಲದೆ ನಿಮ್ಮ ಆಶೀರ್ವಾದ ಇಲ್ಲದೆ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಂಡು ನಿಮ್ಮ ಮನಸ್ಸನ್ನು ನೋಯಿಸೋಕೆ ನಂಗೆ ಇಷ್ಟ ಇಲ್ಲ. ಸರ್, ನಿಮ್ಮ ಮಗಳು ನಿಮ್ಗೆ ಒಪ್ಪಿಸಿದ್ದೀನಿ, ಇನ್ನು ನೀವುಂಟು, ನಿಮ್ಮ ಮಗಳು ಉಂಟು. ಹೌದೇನಮ್ಮ? ಹೌದು ಡ್ಯಾಡಿ, ಇವರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಆದ್ರೆ ನಿಮ್ ತಂದೆ ತಕ್ಕಳಿಯ ನಾನಲ್ವಲ್ಲ. ಹಾಗನ್ಬೇಡ ಅರ್ಜುನ್, ನನ್ನ ಮಗಳೇ ನನ್ನಿಂದ ದೂರವಾಗೋದಕ್ಕೆ ಸಿದ್ಧವಾಗಿದ್ರು, ನೀನು ಸಂಯಮದಿಂದ ಆಕೆಗೆ ವಿವೇಕ ಹೇಳಿ ಕರ್ಕೊಂಡು ಬಂದಿದೀಯಾ ಅಂದ್ರೆ ಈ ಒಂದೇ ಘಟನೆ ಸಾಕು ನಿನ್ನ ಮನಸ್ಸು ಎಂಥದಂತ ಅರ್ಥ ಮಾಡ್ಕೊಳ್ಬೇಕು. ವಸಂತ, ಒಳ್ಳೆ ಹುಡುಗನ್ನೇ ಆರಿಸಿದೀಯಾ ಕಣಮ್ಮ. ಡ್ಯಾಡಿ, ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ಹೌದಮ್ಮ, ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡ್ತೇನಮ್ಮ. ಥ್ಯಾಂಕ್ ಯು ಡ್ಯಾಡಿ. ಅರ್ಜುನ್, ಸವಿ ಮಾತನಾಡು ಇನ್ನು ಎಂದು
ಎಂದು ಹೇಳು ಇನ್ನು ಎಂದು ನಿನ್ನ ನಾನು ಬಿಡೆನು ಎಂದು ಹೇಳು ಗುದ್ದಲ್ಲಿ ಬಂದೆ ನಯನದಿ ಸೆಳೆದೆ ಪ್ರೀತಿ ತುಂಬಿದೆ ಆಸೆ ಮನದಿ ತಂದೆ ಮನವ ತುಂಬಿ ನಿಂತೆ ಸರಸದಿ ನನ್ನ ಎದೆಯಲ್ಲಿ ನಿನ್ನ ರೂಪ ತುಂಬಿದೆ ಅಂದೆ ನಿನಗೆ ಸೋತೆ ಬಯಸಿ ಬಳಿಗೆ ಬಂದೆ ನಿನ್ನಾಸೆಯೇ ನಿಲ್ದು ನಾ ಬಲ್ಲೆವೋ ಅಲ್ಲಿ ಸಂತೋಷ ಹೊಂದೋಣ ಬಾಬಾ 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 ಇನ್ನು ಎಂದು ನಿನ್ನ ನಾನು ಬಿಡೆನು ಎಂದು ಹೇಳು ಇನ್ನು ಎಂದು ನಾನು ಓಹೋ ಅರ್ಜುನ್, ನಾಳೆ ನನ್ನ ಫ್ರೆಂಡ್ ಮದ್ವೆ ಇದೆ. ನಾನ್ ಮಡಿಕೇರಿ ಹೋಗ್ತಿದ್ದೀನಿ, ನೀವು ಬನ್ನಿ. ನೋ ಇಂಪಾಸಿಬಲ್, ನನಗೆ ಒಂದ್ ನಿಮಿಷ ಪುರ್ಸೊತ್ತಿಲ್ಲ. ರಿಪೇರಿ ಕೆಲ್ಸ ತಾನೇ, ಬಿಟ್ಬಿಡಿ ಆ ಕೆಲ್ಸನ. ಹೌದು, ನೀವ್ ಆ ಕೆಲ್ಸ ಮಾಡೋದು ನನಗೆ ಇಷ್ಟ ಇಲ್ಲ. ನಿನಗೆ ನಾನು ಇಷ್ಟ, ನಾನು ಮಾಡೋ ಉದ್ಯೋಗ ಇಷ್ಟ ಇಲ್ಲ. ವಸಂತ, ನಾವಿಬ್ರು ಮದ್ವೆ ಆದ್ಮೇಲೂ ನಾನು ಅದೇ ಕಷ್ಟನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಮತ್ತೆ ನಾ ಬೇಡ ಅಂದ್ರೆ? ವಸಂತ, ನಾವು ಮದ್ವೆ ಆಗೋದು ಕಷ್ಟ ಆಗುತ್ತೆ. ಅರ್ಜುನ್, ಐ'ಮ್ ಸಾರಿ. ನನಗೂ ಯಾಕೋ ಮೂಡ್ ಸರಿಯಾಗಿಲ್ಲ. ನಾನು ಅರ್ಜೆಂಟ್ ಒಂದು ಗಾಡಿ ಡೆಲಿವರಿ ಕೊಡ್ಬೇಕು, ನಾನು ಬರ್ತೀನಿ. ಅರ್ಜುನ್, ಸಂತೋಷವಾಗಿ ಮದ್ವೆಗೆ ಹೋಗ್ಬಾ, ಆಮೇಲೆ ಮಾತಾಡೋಣ. ಕಮ್ ಆನ್ ಫ್ರೆಂಡ್ಸ್. ಅವನ್ ಯಾಕೆ ಬಲ್ಲಂತ ಮಾಡ್ತೀಯ? ಕತ್ತೆಗೆ ಅವ್ನು ಗೊತ್ತು, ಕಸ್ತೂರಿ ವಾಸನೆ. ನಮ್ ಜೊತೆಲಿ ಬಂದು ಚಿನ್ನ ನೋಡ್ಕೊಂಡು ಹಂಗ್ ನೋಡ್ಕೊಂತೀವಿ. ಅರ್ಜುನ್, ಏನ್ ಅವ್ನ್? ನಾವ್ ಮೂರ್ ಜನ ಇದೀವಿ ಗೊತ್ತಾ? ಏನ್ ವಸಂತ? ಅರ್ಜುನ್, ಇವ್ರು ಏನೇನೋ ಮಾತಾಡ್ತಿದಾರೆ. ಸರಿ ಬಾ. ಏಯ್, ಯಾಕಮ್ಮ ದಮ್ಮಿಲ್ಲೇನು? ನಾವು ಕರಾಟೆಯಲ್ಲಿ ಮಾಸ್ಟರ್ಸ್. Yeah.
ಶಂಕರಪ್ಪನ ಮಗಳು ಇವಳಿಗೆ ಲವ್ವರ್, ಅವನು ಮೆಕ್ಯಾನಿಕ್, ಲಾಕರ್ ಕಾಂಬಿನೇಷನ್ ಎಕ್ಸ್ಪರ್ಟ್. ಓಹೋ, ಯಾರೋ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗಿರ್ಬೇಕು. ನನ್ನ ಮಗಳು ಅಂತವಳಲ್ಲ. ಮಿಸ್ಟರ್ ಶಂಕರಪ್ಪ, ನಾನು ಮಾತು ಕೇಳ್ತಿದ್ದೆ, ತಾವು ತಪ್ಪು ತಿಳ್ಕೋಬೇಡಿ. ಹೇಳಿ, ಅದಕ್ಕೇನಂತೆ? ಆಕೆಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದ್ರ? ಬಾಯ್ ಫ್ರೆಂಡಾ? ಹಾ, ಅವಳೊಬ್ಬನ ಲವ್ ಮಾಡಿದ್ವಿ, ಅವತ್ತೆ ಮದುವೆ ಫಿಕ್ಸ್ ಆಗಿದೆ. ಮದುವೆ ಫಿಕ್ಸ್ ಯಾರು ಅಂತ ನಾವು ತಿಳ್ಕೋಬಹುದಾ? ಕಾರ್ ಮೆಕ್ಯಾನಿಕ್ ಅರ್ಜುನ್ ಅಂತ. ಕಾರ್ ಮೆಕ್ಯಾನಿಕ್ ನಿಮ್ಮಳಿ ಆಗ್ತದ? ನನಗೆ ಅವಳು ಅವನ ಲವ್ ಮಾಡಿದ್ವಿ. ಇನ್ಸ್ಪೆಕ್ಟ್ರೆ, ಈಸ್ ಎ ವೆರಿ ಗುಡ್ ಬಾಯ್. ಅವನೇನಾದ್ರೂ ವಿಚಾರಿಸಿದ್ರ? ಇಲ್ಲ, ನೇರವಾಗಿ ಇಲ್ಲಿಗೆ ಬಂದೆ. ಓಕೆ, ಯು ಡೋಂಟ್ ವರಿ ಮಿಸ್ಟರ್ ಶಂಕರಪ್ಪ. ಮದುವೆಗೆ ಹೋಗದೆ ಎಲ್ಲಿಗಮ್ಮ ಹೋಗಿದ್ದೆ? ಮದುವೆಗೆ ಹೋಗ್ತಿದ್ದೆ ಡ್ಯಾಡಿ. ರೋಡ್ ನಲ್ಲಿ ಯಾರೋ 3 ಜನ ನನ್ನ ಕಾರಿಗೆ ಅಡ್ಡ ಬಂದು ನನ್ನ ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್ ಮಾಡಿದ್ರು? ಯಾರಮ್ಮ ಅವರು? ಯಾರು ಅಂತ ನನಗೆ ಗೊತ್ತಿಲ್ಲ. ನನಗೆ ಕ್ಲೋರೋಫಾರ್ಮ್ ಕೊಟ್ಟ ತಕ್ಷಣ ಪ್ರಜ್ಞೆನೇ ತಪ್ಪು ಹೋಯ್ತು. ಮತ್ತೆ ಈಗ ಹಾಗೆ ಬಂದೆ? ನನಗೆ ಹೆಚ್ಚಾಗಿ ನೋಡ್ತೀನಿ, ನಮ್ಮ ಕಾರು ನಮ್ಮ ಮನೆ ಮುಂದೆ ರೋಡ್ ಹತ್ರನೇ ನಿಂತಿದೆ. ಸದ್ಯ ನಿನಗೇನು ತೊಂದರೆ ಮಾಡಲಿಲ್ಲ ತಾನೆ? ಅವ್ರು ನನ್ನ ಜೊತೆ ಮಾತು ಸಹ ಆಡ್ಲಿಲ್ಲ. ಡ್ಯಾಡಿ, ನಿಮ್ಗೆ ಯಾರಾದ್ರೂ ಫೋನ್ ಮಾಡಿ ದುಡ್ಗಿಟ್ ಕೇಳಿದ್ರ? ಇಲ್ವಲ್ಲ. ಮತ್ ಯಾಕೆ ಹೀಗ್ ಮಾಡಿದ್ರು? ಡ್ಯಾಡಿ, ನಾನು ಈಗಲೇ ಹೋಗಿ ಅರ್ಜುನ್ ನೋಡ್ಕೊಂಡ್ ಬರ್ತೀನಿ. ಅರ್ಜುನ್ ಈಗ ವರ್ಕ್ ಶಾಪ್ ನಲ್ಲಿ ಇಲ್ಲಮ್ಮ. ಮತ್ತೆಲ್ಲಿ ಹೋಗಿದ್ದೆ? ಅದನ್ನ ಕೇಳೋಣ ಅಂತಲೇ ನಾನು ಇಲ್ಲಿಗೆ ಬಂದಿದ್ದೀನಿ. ನನ್ ಕೇಳಕ? ನಿಮ್ಮನ್ನ ಕಿಡ್ನಾಪ್ ಮಾಡಿದ್ರಲ್ಲ, ಆ ಗುಂಪಿನಲ್ಲಿ ಅರ್ಜುನ್ ಇದ್ನ? ಇರ್ಲಿಲ್ಲ. ಯಾಕೆ? ಈಗ ಅವ್ನು ನಮ್ ಡಿಪಾರ್ಟ್ಮೆಂಟ್ಗೆ ವಾಂಟೆಡ್ ಪರ್ಸನ್. ಅರ್ಜುನ್ ಏನ್ ಮಾಡಿದೆ ಇನ್ಸ್ಪೆಕ್ಟರ್? ಒಂದು ಗುಂಪು ಜೊತೆ ಸೇರ್ಕೊಂಡು ಲಾಕರ್ ಹೊಡೆದು 50 ಲಕ್ಷ ರೂಪಾಯಿ ಬೆಲೆ ಬಾಳೋ ಹೊಡೆಗಳನ್ನ ಕದ್ದಿದ್ದಾನೆ. ಸ್ಕೌಂಡ್ರಲ್! ಇಂಪಾಸಿಬಲ್! ಸತ್ರು ಅಂತ ಕೆಲಸ ಮಾಡೋದಿಲ್ಲ ಅರ್ಜುನ್. ಹೌದು, ಅವರೇ ಕಳ್ತನ ಮಾಡಿದ್ದಾರೆ ಅಂತ ನೀವ್ ಹೇಗೆ ಹೇಳ್ತೀರಾ? ನೀವ್ ನೋಡಿದ್ರ? ನೋಡಿದ್ರೆ ನಾ ಸುಮ್ನೆ ಬಿಡ್ತಿದ್ನ? ಅವ್ನ್ ಕಳ್ತನ ಮಾಡ್ಕೊಂಡು ಹೋಗೋವಾಗ ವಾಚ್ಮೆನ್ ನೋಡಿದಾನೆ, ಗುರ್ತು ಹೊಡೆದಿದ್ದಾನೆ. ಇನ್ಸ್ಪೆಕ್ಟರ್, ಆ ಹುಡುಗ ತುಂಬಾ ಒಳ್ಳೆಯವನು. ನನ್ನ ಮಗಳೇ ಗುಟ್ಟಾಗಿ ಅವ್ನ್ ಮದುವೆ ಆಗೋ ಸಿದ್ಧವಾಗಿದ್ರು, ಒಪ್ಪದೆ ನನ್ನ ಒಪ್ಪಿಗೆ ಬೇಕಂತ ಮನೆವರೆಗೂ ಕರ್ಕೊಂಡ್ಬಂದಿದ್ದ ಅಂಥವನು. ಸದ್ಯ ನಿಮ್ ಮಗಳ ಮದುವೆ ಆಗ್ಲಿಲ್ಲ. ಒಂದ್ ವೇಳೆ ಆಗಿದ್ದಿದ್ರೆ ಅವನು ನಿಮ್ಮ ಆಸ್ತಿನ ನುಂಗಿ ನೀರ್ ಕುಡಿದ್ಬಿಡ್ತಿದ್ದ. ಈಸ್ ನಾಟ್ ಅನ್ ಆರ್ಡಿನರಿ ಮ್ಯಾನ್ ಶಂಕರಪ್ಪ, ಪಕ್ಕಾ ಕ್ರಿಮಿನಲ್. ಲಾಕರ್ನೇ ಹೊಡೆದವನೇ ಅಂದ ಮೇಲೆ ನೀವೇ ಅರ್ಥ ಮಾಡ್ಕೊಡಿ ಅವನ ಎಂಥ ಮನುಷ್ಯ ಅಂತ. ಏನೇನ ಅವನ್ ಕಳ್ತನ ಮಾಡಿರೋದಕ್ಕೆ ವಾಚ್ಮೆನ್ ವಿಟ್ನೆಸ್ ಇದೆ. ಇವತ್ತಲ್ಲ ನಾಳೆ ಅವನ್ ಜೈಲ್ ಹೋಗಿ ಹೋಗ್ತಾನೆ. ಬಿ ಕೇರ್ಫುಲ್ ಮಿಸ್ ವಸಂತ್. ಬೈ ಚಾನ್ಸ್ ಅವನೇನಾದ್ರೂ ನೀವು ಮೀಟ್ ಮಾಡಿದ್ರೆ ತಕ್ಷಣ ನನಗೆ ತಿಳಿಸ್ಬೇಕು. ಇಲ್ಲದೆ ಹೋದ್ರೆ ಮುಂದೆ ತಮಗೂ ತೊಂದರೆ ಆಗ್ಬಹುದು. ಬರ್ತೀನಿ. ನಾನು ಇನ್ಸ್ಪೆಕ್ಟರ್ ಮಾತ್ ನಂಬಲ್ಲ. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಆ ವಾಚ್ಮ್ಯಾನ್ ಕತ್ತಲಲ್ಲಿ ಯಾರನ್ನ ನೋಡಿದನೋ ಏನೋ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲಮ್ಮ. ಈಗಿನ ಕಾಲದಲ್ಲಿ ಯಾರಿಗೆ ಯಾವಾಗ ಏನ್ ಬುದ್ಧಿ ಬರುತ್ತೋ ಹೇಳಕ್ ಆಗಲ್ಲ. ಇದ್ರೂ ಇರಬಹುದು. ಹಾಗಾದ್ರೆ ನೀವು ಕಳ್ಳ ಅಂತ ನಂಬ್ತೀರಾ? ನಂಬೋಕಾಗದಿದ್ರು ಇನ್ಸ್ಪೆಕ್ಟರ್ ಹಾಗೆಲ್ಲ ಆಧಾರ ಇಲ್ಲದೆ ಹೇಳಲ್ಲಮ್ಮ. ಏನೇ ಆದ್ರೂ ನೀನ್ ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಕೊಳ್ಳೋದು ವಾಸಿ. ಇಲ್ಲ ಡ್ಯಾಡಿ, ಅರ್ಜುನ್ ಕಳ್ಳ ಅಲ್ಲ. ಇಲ್ಲ ಡ್ಯಾಡಿ, ಅರ್ಜುನ್ ಕಳ್ಳ ಅಲ್ಲ. ವಸಂತ, ವಸಂತ, ಹೊಟ್ಟೆ ಹಸಿತಾಯ್ತಲ್ಲಪ್ಪ. ನನಗೂ ಅಷ್ಟೇ ಗುರು ಬರ್ಲಿರು. ಏನ್ ಮಾಡೋದು, ಏನ್ ಮಾಡೋದು, ಗುರು ಬರೋರ್ಗೂ ಅಷ್ಟೇ. ಮ್ಯಾನೇಜರ್, ಮ್ಯಾನೇಜರ್ ನಮಸ್ಕಾರ. ತಾಯಿ ನಮಸ್ಕಾರ. ಅಮ್ಮ, ಅರ್ಜುನ್ ಎಲ್ಲಿ? ಗ್ಯಾರೇಜ್ ಬಂದ್ರೆ ಗ್ಯಾರೇಜ್ ಬೀಗ ಹಾಕಿದೆ, ಮನೆಗೆ ಬಂದ್ರೆ ಮನೆ ಬೀಗ ಹಾಕಿದೆ. ಮತ್ತೆಲ್ಲಿ ಹೋಗಿದ್ದಾರೆ? ಅದೇ ಗೊತ್ತಾಯ್ತಾ ಇಲ್ವೇ, ಬೆಳಿಗ್ಗೆಯಿಂದ ನಾ ಇಬ್ರು ಟಿಫನ್ ಮಾಡ್ದೆ, ಅವ್ರಿಗೆ ಸ್ವಲ್ಪ ಕಾಯ್ತಾ ಇದ್ದೀವಿ. ಒಂದು ಗುಂಪು ಜೊತೆ ಸೇರ್ಕೊಂಡು ಲಾಕರ್ ಹೊಡೆದು 50 ಲಕ್ಷ ರೂಪಾಯಿ ಬೆಲೆ ಬಾಳೋ ಹೊಡೆಗಳನ್ನ ಕದ್ದಿದ್ದಾನೆ. ಕೌಂಡ್ರಲ್! ಅವ್ನ ಕಳ್ತನ ಮಾಡ್ಕೊಂಡು ಹೋಗೋವಾಗ ವಾಚ್ಮೆನ್ ನೋಡಿದಾನೆ, ಗುರ್ತು ಹೊಡೆದಿದ್ದಾನೆ.
ಸದ್ಯ ನಿಮ್ಮ ಮಗಳ ಮದುವೆ ಆಗಲಿಲ್ಲ. ಒಂದು ವೇಳೆ ಆಗಿದ್ದಿದ್ರೆ ಅವನು ನಿಮ್ಮ ಆಸ್ತಿನ ನುಂಗಿ ನೀರು ಕುಡಿಬಿಡ್ತಿದ್ದ. ಈಗ ಮಾತ್ರ ಆರ್ಡಿನರಿ ಮ್ಯಾನ್ ಶಂಕರಪ್ಪ, ಪಕ್ಕಾ ಕ್ರಿಮಿನಲ್, ಲಾಕರ್ನೇ ಹೊಡೆದವನೇ ಅಂದ ಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ. ಏನು ಏನು ಭಾಗ್ಯ, ನಾನೇ ಅವಳು ಬಾಳಿಂದ ದೂರ ಹೋಗ್ತೀನಿ. ಅವಳು ಅರ್ಜುನ್ ನೀವು ಕಳ್ತನ ಮಾಡಿದ್ರ ಇನ್ಸ್ಪೆಕ್ಟರ್ ಹೇಳಿದ್ರು, ಆದ್ರೆ ನಾನು ನಂಬಲಿಲ್ಲ. ಹೇಳಿ ಅರ್ಜುನ್, ಯಾಕೆ ಮೌನವಾಗಿದ್ದೀರಾ? ನೀವು ಕಳ್ತನ ಮಾಡಿದ್ರ? ಹೌದು ವಸಂತ, ಅರ್ಜುನ್ ನೀವ್ ಯಾಕೆ ಕಳ್ತನ ಮಾಡಿದ್ರಿ ಹೇಳಿ ಅರ್ಜುನ್. ನಿಮಗ್ ಕಳ್ತನ ಮಾಡುವಂತ ಅವಶ್ಯಕತೆ ಏನಿತ್ತು? ಕಳ್ಳ ಯಾತಕ್ಕೋಸ್ಕರ ಕಳ್ತನ ಮಾಡ್ತಾರೆ? ಹಣಕ್ಕೋಸ್ಕರ ಅಷ್ಟೇ. ನಿಮಗೆ ಎಷ್ಟು ಹಣ ಬೇಕು ಅಂತ ನನ್ನ ಕೇಳಿದ್ರೆ ನಾನು ಕೊಡ್ತಾ ಇದ್ದೆ. ಹೆಂಗಸರ ಹತ್ರ ಹಣ ಇಸ್ಕೊಂಡು ನನಗೆ ಅಭ್ಯಾಸ ಇಲ್ಲ. ನಿಮ್ಮನ್ನ ನಾನು ಏನೇನೋ ತಿಳ್ಕೊಂಡಿದ್ದೆ, ಆದ್ರೆ ನೀವಿಂತವ್ರು ಅಂತ ನನಗೆ ಗೊತ್ತಿರಲಿಲ್ಲ. ಅದು ನಿನ್ ತಪ್ಪು, ಈಗ ಗೊತ್ತಾಯ್ತಲ್ಲ. ವಸಂತ, ಈಗ ನಾನು ಸಮಾಜ ದೃಷ್ಟಿಯಲ್ಲಿ ಕಳ್ಳ, ನೀನು ಒಬ್ಬ ಲಕ್ಷಾಧಿಪತಿ ಮಗಳು, ನನಗೂ ನಿನಗೂ ಅಂತರ ತುಂಬಾ ದೂರ ಇದೆ. ದಯವಿಟ್ಟು ನನ್ನ ಮರ್ತ್ಬಿಡು. ಡ್ಯಾಡಿ ಅವನ್ ಕಳ್ಳ ಅಂತ ಅವನೇ ಒಪ್ಕೊಂಡ್ಬಿಟ್ಟ. ನಾನ್ ಮೋಸ ಹೋಗ್ಬಿಟ್ಟೆ ಡ್ಯಾಡಿ, ನಾನ್ ತಪ್ಪು ಮಾಡ್ಬಿಟ್ಟೆ ಡ್ಯಾಡಿ, ನಾನ್ ತಪ್ಪು ಮಾಡ್ಬಿಟ್ಟೆ. ತಪ್ಪು ಮಾಡೋದು ಸಹಜನಮ್ಮ, ಆದ್ರೆ ಅದನ್ನೇ ಜ್ಞಾಪಿಸ್ಕೊಂಡು ಜೀವನದ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದು ತಪ್ಪು. ಬುದ್ಧಿವಂತರಾದವರು ಮನಸ್ಸಿಗೆ ಕೊಡೋ ನೋವುಗಳನ್ನ ಮರೆಯೋದಕ್ಕೆ ಪ್ರಯತ್ನ ಪಡಬೇಕಮ್ಮ. ಹೇಗ್ ಮರೆಯೋದಕ್ಕೆ ಸಾಧ್ಯ? ನನಗೆ ಶಕ್ತಿನೇ ಇಲ್ವಲ್ಲ. ಪ್ರಯತ್ನ ಪಡಬೇಕಮ್ಮ. ಡ್ಯಾಡಿ, ನನಗೆ ಈ ಮನೆ, ಈ ಊರು, ಇದನ್ನೆಲ್ಲ ಬಿಟ್ಟು ಎಲ್ಲಾದ್ರೂ ದೂರ ಹೋಗೋಣ ಅನ್ಸುತ್ತೆ. ವಸಂತ, ನನಗಿರೋಳ ನೀನೊಬ್ಬಳು ಮಗಳು, ನಿಮ್ಮ ಸುಖಕ್ಕಾಗಿ ಜಾಸ್ತಿಯೆಲ್ಲ ಖರ್ಚಾದ್ರೂ ಚಿಂತೆ ಇಲ್ಲಮ್ಮ. ಸಮಾಧಾನ ಮಾಡ್ಕೊಮ್ಮ, ನಾಳೆ ನಾವು ಫಾರಿನಿಗೆ ಹೊರಟೋಗೋಣ. ಅಲ್ಲಿಗೆ ಹೋದ್ರೆ ಇದನ್ನೆಲ್ಲ ಮರ್ತು ಬಿಡ್ಬಹುದು. ಏನಂತೀಯಮ್ಮ, ಹೋಗೋಣವಾ? ಓಕೆ ಡ್ಯಾಡಿ. ವಸಂತ, ವಸಂತ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಡ್ಯಾಡಿ. ನೀನೆಲ್ಲೋ ಅರ್ಜುನ್ ನೆನೆಸ್ಕೋತಾ ಇದೀಯಾ ಅಂತ ಅನ್ಕೊಂಡಿದ್ದೆ. ಇಲ್ಲ ಡ್ಯಾಡಿ. ಮತ್ತೆ ಅವನು ನಿನ್ನ ಬಾಳಲ್ಲಿ ಮುಳ್ಳಾಗಿ ಬರ್ತಾ ಇದ್ದಾನೆ, ಈ ಮುಳ್ಳನ್ನ ಕಿತ್ತು ಬಿಸಾಡ್ಬೇಕು. ಅದಕ್ಕೆಂತಲೇ ಅವನು ಇವತ್ತು ಡಿಸ್ಮಿಸ್ ಮಾಡಿದ್ದು. ನೀವು ಡಿಸ್ಮಿಸ್ ಮಾಡಕ್ ಮುಂಚೆ ಅವರೇ ರಿಸೈನ್ ಮಾಡ್ಬಿಟ್ರಲ್ಲ. ವಿನಾ, ಇದೇನಮ್ಮ ಇಲ್ಲಿ ಕೂತಿದ್ಯಾ? ಅಯ್ಯೋ, ಇಲ್ಲಮ್ಮ. ವೀಣಾ ನೋಡ್ದ? ವೀಣಾ, 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 ವೀಣಾ. ಹಾಗನ್ಬಾರ್ದಮ್ಮ, ಡ್ಯಾಡಿ ಕಷ್ಟ ಆಗಲ್ಲ. ವೀಣಾ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ವೀಣಾ, ವೀಣಾ, ವೀಣಾ ನೋಡ್ದ್ಯಾ, ನೀ ಜಾಣ ಮರಿಯಲ್ಲ, ನೀನ್ ಪುಟ್ಟು ಮರಿಯಲ್ಲ, ನೀನ್ ಬಂಗಾರ ಅಲ್ಲ. ವೀಣಾ, ಏ ವೀಣಾ, ವೀಣಾ ನೋಡು ನೋಡು ನೋಡು, ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಬಸ್ಗೆ ಹೊಡಿಬೇಕಾ? ಹ್ಮ್ ಬೇಡ ಚಿನ್ನ,
ನನ್ ಪುಟ್ಟು ಮರಿ ನೋಡ್ತಾ ಇದ್ರೆ ನನ್ ಎಲ್ಲಾ ನೋವು ಹೊರಟೋಗುತ್ತೆ. ಎಲ್ಲೇ ನನ್ ಪುಟ್ಟು ಮರಿಗೆ ಒಂದ್ ಮುತ್ತು. ಸಾರಿ 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 ನೋಡೋ, ನಾನು ಕುಡಿಯೋದಿಲ್ಲ. ಜೋರಾಗೇಟ್ಬಿಟ್ಟೆನಮ್ಮ. ಯಾರ ಮನೇನು? ಎಲ್ಲಿ ಮನೆ? ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಬಾ ಮರಿ ಬಾ. ಹೋಗ್ತೀಯಾ? ಟಾಟಾ. ಜಜಿ 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 ಕಾಜು ಟಾಚು ಬಿಟ್ಟು ಅವ್ವಿದೆ ಪಾಪ ಅಂತ. ನನ್ನ ಮಗನ ಭದ್ರವಾಗಿ ಮನೆಗೆ ತಲುಪಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ನೋಡಿ, ಕಳೆದು ಹೋದನ್ನೆಲ್ಲ ಮರೆತು ಒಂದು ಮದುವೆ ಮಾಡಿಕೊಂಡು ನೀವು ಸಂತೋಷವಾಗಿ ಬಾಳೋದನ್ನು ನೋಡಬೇಕು ಅನ್ನೋದೇ ನನ್ನ ಆಸೆ. ಡ್ಯಾಡಿ ನಾನು ಮದುವೆ ಮಾಡ್ಕೋತೀನಿ ಡ್ಯಾಡಿ. ಗಂಡು? ನೀವ್ ಯಾವ ಗಂಡನ್ ತಂದು ತೋರಿಸಿದ್ರೋ ನಾನು ಅದಕ್ಕೆ ಸಿದ್ಧವಾಗಿದ್ದೀನಿ. ನಿಜವಾಗಿ ಹೇಳ್ತಾ ಇದೀಯಾ ಅಮ್ಮ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಡ್ರೈವರ್, ಹೂ ಅನ್ನೋ ತಾಂಬೂಲ ಎಲ್ಲ ತಟ್ಟೆಲ್ ಜೋಡಿಸ್ಕೊಂಡ್ ಬಾ. ಆಯ್ತಮ್ಮ. ಶಿವಪ್ಪನವ್ರೆ, ಮಗ ಏನ್ ಓದ್ತಾ ಇದ್ದಾನೆ? ಈಗ ತಾನೇ ಡಿಗ್ರಿ ಮುಗಿಸಾಯ್ತು. ಕೆಲ್ಸಕ್ಕೆ ಏನೋ ಪ್ರಯತ್ನ ಮಾಡ್ತಾ ಇದ್ದಾನ? ಕೆಲ್ಸ ಯಾಕೆ ಬೇಕು? ಇರೋನೊಬ್ ಮಗ, ಇರೋ ಎಸ್ಟೇಟ್ ನೋಡ್ಕೊಂಡ್ರೆ ಸಾಲ್ದೆ? ಡ್ರೈವರ್, ತಟ್ಟೆ ಅಲ್ಲಿಡಪ್ಪ. ಬಾಮ್ಮ ವಸಂತ. ಕುಲಕರ್ಣಿ, ಡ್ರೈವರ್ಗೆ ಏನ್ ಕೆಲಸ ಇಲ್ಲಿ? ಡ್ರೈವರ್ಗೆ ಏನ್ ಕೆಲಸ ಇಲ್ಲ ಸರ್ ಇಲ್ಲಿ. ಡ್ರೈವರ್ ಔಟ್ ಔಟ್ ಔಟ್. ವಸಂತ ಬಾಮ್ಮ ನೋಡಿ, ನನ್ನ ಮಗಳು ವಸಂತ ನಾಚ್ಕೋತಾ ಇದ್ದಾಳೆ. ಅಶೋಕ, ಹುಡುಗಿ ನಿಮ್ಗೆ ಒಪ್ಪಿಗೆನ? ಹುಡುಗಿ ನಿಮ್ಗೆ ಒಪ್ಪಿಗೆ ಆಯ್ತು ತಾನೆ? ನಮಗೂ ಒಪ್ಪಿಗೆನೆ. ವಸಂತ, ಹುಡುಗಿ ನನಗೆ ಒಪ್ಪಿಗೆನೇನಮ್ಮ? ಮೌ ನಮ್ ಸಮ್ಮತಿ ಲಕ್ಷಣ ಅನ್ನೋ ಹಾಗೆ ಒಪ್ಪಿಗೆನೆ ಅಲ್ವೇ? ಹೌದೌದು. ಬೇಗ ನಿಶ್ಚಯ ಇಟ್ಕೊಂಡ್ಬಿಡಿ. ಚೆನ್ನಾಗಿ ಒಳ್ಳೆ ದಿವಸ ನೋಡಿ ಹೇಳಿ ಕಳಿಸ್ತೀನಿ. ನಿಶ್ಚಿತಾರ್ಥ ಮುಗಿಸ್ಬಿಡೋಣ. ಹಾಗೆ ಆಗ್ಲಿ, ಬರ್ತೀವಿ. ಸ್ವಲ್ಪ ಬರ್ತೀರಾ? ಅಶೋಕ ಬಾ. ನೀವು ಬನ್ನಿ ಬನ್ನಿ ಬನ್ನಿ. ಡ್ರೈವರ್ ಕೀ ಕೊಡ. ಏನ್ ಸರ್? ಕಾರ್ ಕೀ ಕೊಡಯ. ಯಾಕೆ ಸರ್? ಸುಮ್ಮನೆ ಕೊಡಯ್ಯ. ನಿನ್ನಂಥ ಕಳ್ಳನ ಕ್ರಿಮಿನಲ್ಸ್ ನ ಹತ್ತೆ ಇಷ್ಟ ಇಲ್ಲ. ಏನೋ ನಮ್ ಪುಣ್ಯ ಚೆನ್ನಾಗಿತ್ತು, ನಮ್ ಬೀಗರು ನಿನ್ ವಿಚಾರ ಎಲ್ಲ ಹೇಳಿದ್ರು. ನಮ್ ಗತಿ ಏನಾಗ್ತಿತ್ತು ಏನೋ. ದೇವ್ರ ದೊಡ್ಡ ನಮಸ್ಕಾರಪ್ಪ. ಅಶೋಕ್ ಕಾರ್ ಓಡಿಸು. ಸರ್ ನನ್ ಕೆಲ್ಸ ತೆಗಿಬಿಡಿ. ಹೋಗ ಸರ್, ನೀವಾದ್ರೂ ಹೇಳಿ ಸರ್, ನಾನು ಒಂದು ಮಗು ತಂದೆ. ಏಯ್ ಹೋಗ ಹೋಗ, ನನಗೆ ಮೊದಲೇ ಅನುಮಾನ ಆಯ್ತು ನೀನು ದೊಡ್ಡ ಕಳ್ಳ ಅಂತ. ನಡಿ ನಡಿ.
ನಾನ್ ಕಳ್ಳ, ನಾನ್ ಕಳ್ಳ, ಹೌದು ನಾನ್ ಕಳ್ಳ, ನಾನ್ ಕಳ್ಳ, ಹೌದು ನಾನ್ ಕಳ್ಳ, ನಾನ್ ಕಳ್ಳ, ನಾನ್ ಕಳ್ಳ. ಶರಾಬ್ ಶರಾಬ್ ಹೌದು ಹೌದು ನಾನ್ ಕಳ್ಳ, ನಾನ್ ಕಳ್ಳ. ನಾನ್ ಕೊಡ್ತೀನಿ, ನಾನ್ ಕೊಡ್ಕ, ನಾನ್ ಕಳ್ಳ. ಓಕೆ ಅಲ್ವಾ? ಹೋಗಲ್ಲ. ಚೋಟು ಇದ್ಯಾ? ನನಗೆ ಎದುರು ಮಾತಾಡ್ತೀಯ? ನೀವು ಮನುಷ್ಯರೋ ರಾಕ್ಷಸರು? ನೀವು ಒಬ್ಬ ತಂದೆನಾ? ತಾಯಿಲ್ಲ ತಬ್ಲಿ ಮಗುದ ಹೊಡೆತೀರಲ್ಲ, ನಿಮ್ಗಷ್ಟು ಭಾರವಾಗಿದ್ರೆ ಒಂದೇ ಸಲ ಸಾಯಿಸ್ಬಿಡ್ರಿ. ನನ್ನ ಕ್ಷಮಿಸ್ಬಿಡಮ್ಮ, ನಾನ್ ತಪ್ಪು ಮಾಡ್ಬಿಟ್ಟೆ, ನಾನ್ ತಪ್ಪು ಮಾಡ್ಬಿಟ್ಟೆ, ನಾನ್ ತಪ್ಪು ಮಾಡ್ಬಿಟ್ಟೆ, ನಾನ್ ತಪ್ಪು ಮಾಡ್ಬಿಟ್ಟೆ. ಇಲ್ಲಮ್ಮ, ನಾನು ಕುಡಿಯೋದಿಲ್ಲ, ನಿನ್ನ ಮೇಲೆ ಹಣೆ ಕುಡಿಯೋದಿಲ್ಲ, ಅಮ್ಮನ ಮೇಲೆ ಹಣೆ ಕುಡಿಯಲ್ಲ ನನ್ನ ಕಂದ, ನಾನು ಕುಡಿಯೋದಿಲ್ಲ, ನಾನು ಕುಡಿಯೋದಿಲ್ಲ. ಓಂ ತಾಳಿವಾಹನೆ ರಕ್ತಾಕ್ಷಿ ನಾಮ ಸಂವತ್ಸರೆ ಕಾರ್ತಿಕ ಮಾತೆ ಶೂನ್ಯವಾರೆ ಶುಭ ಲಕ್ಷ್ಮೆ ಶುಭ ಯೋಗ. ನಮಸ್ಕಾರ ಶಂಕರ್ ಅವರೇ, ಬನ್ನಿ. ಥ್ಯಾಂಕ್ ಯು. ಬನ್ನಿ ಬನ್ನಿ ಇನ್ಸ್ಪೆಕ್ಟ್ರೆ, ಕೂತ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇವ್ರು ನಮ್ಮ ಬೀಗರು ಶಿವಪ್ಪನವರು. ನಮಸ್ಕಾರ. ನಮಸ್ಕಾರ. ಇವ್ರು ಇನ್ಸ್ಪೆಕ್ಟರ್ ಮಧುಸೂದನ್ ಅಂತ. ಮಿಸ್ ವಸಂತ, ಸದ್ಯದಲ್ಲೇ ಗೃಹಿಣಿ ಆಗ್ತಿದ್ದೀರಾ, ಕಂಗ್ರ್ಯಾಚುಲೇಷನ್, ಸಂತೋಷವಾಗಿ ಬಾಳಿ. ಹಾಗೆ ಇನ್ಸ್ಪೆಕ್ಟ್ರೆ, ಏನ್ ಡಿಪಾರ್ಟ್ಮೆಂಟ್ ರೀ ನಿಮ್ದು? ಈಗ ಯಾಕೆ ನಮ್ ಡಿಪಾರ್ಟ್ಮೆಂಟ್ ಅಟ್ಯಾಕ್ ಮಾಡ್ತಿದ್ದೀರಾ? ಭಾರಿ ಕಳನ್ನ 3 ವರ್ಷ ಒಳಗೆ ಹಾಕ್ಬಿಟ್ಬಿಟ್ರೆ ಸಾಕೇನ್ರಿ? ಏನ್ ಯಾರನ್ನ ಕೇಳ್ತಾ ಇದ್ದೀರಾ? ಮತ್ತಾರು? ಅವನೇ ಅರ್ಜುನ್. ನಾವು ಫಾರಿನ್ ಇಂದ ಬರೋದ್ರೊಳಗೆ ನಮ್ ಫ್ಯಾಕ್ಟ್ರಿಯಲ್ಲಿ ಡ್ರೈವರ್ ಅಂತ ಸೇರ್ಕೊಂಡಿದ್ದ, ಅಲ್ಲಿಂದ ಡಿಸ್ಮಿಸ್ ಮಾಡಿದ್ರೆ ಹೋಗಿ ನಮ್ ಬೀಗರ ಮೇಲೆ ಸೇರ್ಕೊಂಡಿದ್ದಾನೆ. ಇಂಥವ್ರನ್ನ ಹ್ಯಾಂಗ್ ಮಾಡ್ಬೇಕ್ರಿ? ಅದನ್ನ ಬಿಟ್ಟು 2 ವರ್ಷ 3 ವರ್ಷ ಒಳಗೆ ಹಾಕ್ಬಿಟ್ರೆ ಸಾಕೇನ್ರಿ? ಮಿಸ್ ಶಂಕರಪ್ಪ, ಅವನ್ ಯಾಕೆ ಕಳ್ಳಾದ ಅಂತ ಗೊತ್ತಾ? ಕಳ್ತನ ಮಾಡ್ದ ಕಳ್ಳಾದ? ಮಿಸ್ ಕುಲಕರ್ಣಿ, ನಿಮಗೆ ವಿಷಯ ಗೊತ್ತಿಲ್ಲ. ಯು ಆರ್ ಕರೆಕ್ಟ್. ಮಿಸ್ ಶಂಕರಪ್ಪ, ಅವನ್ ಯಾಕೆ ಕಳ್ಳಾದ ಅಂತ ನಿಮ್ಗೆ ಗೊತ್ತಾ? ನಿಮಗೆ ಅವನು ಈ ಸಮಯದಲ್ಲಿ ಬೇಡ ಬಿಡಿ. ಹೇಳಿ ಇನ್ಸ್ಪೆಕ್ಟರ್, ಅರ್ಜುನ್ ಯಾಕೆ ಕಳ್ಳನಾದ? ಐ ಆಮ್ ಸಾರಿ ಮಿಸ್ ವಸಂತ. ಇಲ್ಲ ಇನ್ಸ್ಪೆಕ್ಟರ್, ನೀವು ಖಂಡಿತ ಹೇಳಲೇಬೇಕು. ಅವನ್ ಕಳ್ಳ ಆಗಿದ್ದು ನಿಮಗೋಸ್ಕರ. ಏನ್ ಹೇಳ್ತಾ ಇದ್ದೀರಿ ಇನ್ಸ್ಪೆಕ್ಟರ್? ನೀವು 4 ಜನ ನಿಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡವ್ರು, ಮತ್ತೆ ಹಿಂದಕ್ಕೆ ತಗೊಂಡ್ಬಿಟ್ರು. ಅವ್ರು ಯಾಕೆ ಕಿಡ್ನಾಪ್ ಮಾಡಿದ್ರು ಗೊತ್ತಾ? ಮಿಸ್ ಶಂಕರಪ್ಪ, ಅವತ್ ರಾತ್ರಿ ನಾವು ನೀವು ನಿಮ್ ಮಗಳನ್ನ ಹುಡಿಕೊಂಡು ಅರ್ಜುನ್ ಮನೆ ಹತ್ರ ಹೋದ್ವಿ. ಅರ್ಜುನ್, ಅರ್ಜುನ್ ಇದ್ಯಾರಪ್ಪ ಇಷ್ಟೊತ್ತಲ್ಲಿ? ಸರ್, ನೀವು ಪೊಲೀಸ್ ಜೊತೆ? ವಸಂತ ಏನಾದ್ರೂ ಬಂದಿದ್ಲ? ಹಾ, ಬೆಳಗ್ಗೆ ಗ್ಯಾರೇಜಿಗೆ ಬಂದಿದ್ಲು. ಯಾರೋ ಫ್ರೆಂಡ್ ಮದುವೆಗೆ ಹೋಗಿ ಬರ್ತೀನಿ ಅಂತ ಹೋದ್ಲು. ಮದ್ವೆಗೆ ಹೋಗಿಲ್ವಂತೆ? ಹೋಗ್ಲಿಲ್ಲ. ಅಲ್ಲಿಗೆ ಫೋನ್ ಮಾಡಿ ವಿಚಾರಿಸಿದ್ರ? ಅಲ್ಲಿಂದೇ ಫೋನ್ ಮಾಡಿದ್ರು, ಹೋಗಿಲ್ವಂತೆ. ಮಿಸ್ಟರ್ ಅರ್ಜುನ್, ಅವರು ಬೇರೆ ಏನಾದ್ರೂ ಹೋಗ್ತಿರೋ ತಮ್ಗೆ ಹೇಳಿದ್ರಾ? ಇಲ್ವಲ್ಲ ಸರ್. ಇನ್ಸ್ಪೆಕ್ಟ್ರಿ, ನನ್ಗೆ ಯಾಕೋ ಕೈಕಾಲೇ ಆಡ್ತಾ ಇಲ್ಲ, ದಾರಿಲಿ ಏನಾದ್ರೂ ಅನಾಹುತ. ಚೇಚೆ, ಹಾಗೆಲ್ಲ ಮಾತಾಡಬೇಡಿ. ಕೇಸ್ ನನ್ನ ಹತ್ರ ಕೊಟ್ಟಿದ್ದೀರಲ್ಲ, ನಾನು ವಿಚಾರ ಮಾಡ್ತೀನಿ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಮಿಸ್ಟರ್ ಅರ್ಜುನ್, ಆಕೆ ಬಗ್ಗೆ ಸುಳಿವೇನಾದ್ರೂ ಸಿಕ್ಕಿದ್ರೆ ದಯವಿಟ್ಟು ನನಗೆ ತಿಳಿಸಿ. ಆಯ್ತು ಸರ್. ಬನ್ನಿ, ಹೋಗೋಣ. ಮಿಸ್ಟರ್ ಅರ್ಜುನ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಬರ್ತೀನಿ. ಗುಡ್ ನೈಟ್. ಹಲೋ. ಹಲೋ ಅರ್ಜುನ್. ಹಾ, ನಿನ್ನ ವುಡ್ ಬಿ ವೈಫ್ ವಸಂತ ನಾಪತ್ತೆ ಆಗಿದ್ದಾಳಲ್ಲ. ಏಯ್, ಯಾರು ನೀನು ಮಾತಾಡೋದು? ನಾವ್ ಯಾರು ಅನ್ನೋದು ಮುಖ್ಯ ಅಲ್ಲ, ನಾವ್ ಹೇಳೋದು ಮುಖ್ಯ.
ವಸಂತ ಎಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ. ಯಾಕೆ ಅವಳನ್ನ ಕಿಡ್ನಾಪ್ ಮಾಡಿದ್ರು ರಾಸ್ಕಲ್ಸ್? ಸುಮ್ಮನೆ ಕೂತ್ಕೋಬೇಡವು, ನಾವು ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳು. ನಿನ್ನ ವಸಂತ ಜೀವಸಹಿತವಾಗಿ ಅವಳ ಮನೆ ಸೇರಬೇಕು ಅಂತ ಇಷ್ಟ ಇದ್ರೆ ನೀನು ತಕ್ಷಣ ಬನ್ನೇರಘಟ್ಟ ರೋಡ್ ನಲ್ಲಿರೋ ಪಾಳು ಬಂಗಲೆಗೆ ಬರಬೇಕು. ವೆಲ್ಕಮ್ ಅರ್ಜುನ್, ವೆಲ್ಕಮ್. ಲವರ್ ಮೇಲೆ ಬಹಳ ಪ್ರಾಣ ಅಂತ ಕಾಣುತ್ತೆ, ಅದಕ್ಕೆ ಹುಡುಕೋ ಬಂದಿದ್ದಾರೆ. ವಸಂತ ಎಲ್ಲಿ? ಅವಸರ ಪಡಬೇಡ, ನಿನ್ ಲವರ್ ಜೋಪಾನವಾಗಿದ್ದಾಳೆ, ಜೀವ ಸಹಿತ ಅವಳು ನೀನ್ ನೋಡ್ಬೇಕಾದ್ರೆ ನಾವು ಹೇಳೋ ಕೆಲಸ ನೀನ್ ಮಾಡ್ಬೇಕು. ಏನ್ ಕೆಲಸ? ಸಿಂಪಲ್, ವೆರಿ ಸಿಂಪಲ್. ನಿನಗೆ ಚಂದುಲಾಲ್ ಜ್ಯುವೆಲರಿ ಶಾಪ್ ಗೊತ್ತು ತಾನೆ? ಗೊತ್ತು. ಅದಕ್ಕೂ ನನಗೂ ಏನ್ ಸಂಬಂಧ? ಈಗ ನಿನಗೂ ನಮಗೂ ಇರೋ ಸಂಬಂಧ, ಅವನ ಅಂಗಡಿ ಬಾಗಿಲು ಒಡಿಬೇಕು, ಜ್ಯುವೆಲ್ರಿ ತರಬೇಕು. ಹೆದರ್ಕೋಬೇಡ, ನಿನ್ನ ಜೊತೆಗೆ ನಮ್ಮ ಜನನೂ ಇರ್ತಾರೆ. ಕೌಂಟ್ರಲ್ಸ್, ಏನು ನಾನ್ ಕಳ್ತನ ಮಾಡಬೇಕ? ನಾ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಕಳ್ಳತನ ಮಾಡದೆ ಇದ್ರೆ ನಿನ್ ಲವರ್ ನಿನಗೆ ಸಿಗಲ್ಲ. ನೀನ್ ಈ ಕೆಲಸ ಮಾಡ್ಲಿಲ್ಲ, ಇದ್ರೊಳಗಿರೋ 6 ಬುಲೆಟ್ ನಿನ್ ಲವರ್ ದೇಹ ಸೇರುತ್ತೆ, ಅವಳ ದೇಹ ಇಲ್ಲೇ ಬೀಳುತ್ತೆ. ಅದನ್ ನೀನ್ ನೋಡ್ಬೇಕಾ? ಅರ್ಜುನ್, ಟೈಮ್ ವೇಸ್ಟ್ ಮಾಡ್ಬೇಡ, ಅಲ್ಲಿ ನಮ್ಮವ್ರು ಕಾಯ್ತಾ ಇದ್ದಾರೆ. ನೀನು ಒಡವೆಗಳನ್ನೆಲ್ಲ ದೋಚಿ ನಮ್ಮವ್ರ ಕೈಲಿ ಕೊಟ್ಟ ತಕ್ಷಣ ನಿನ್ನ ಲವರ್ ಮನೆ ಸೇರ್ತಾರೆ. ನಾವು ಮಾತಪ್ಪವರಲ್ಲ. ಪೊಲೀಸು ಗೀಲೀಸು ಅಂತ ಬಾಲ ಬಿಚ್ಚಿದ್ಯೋ, ನಿನ್ನ ಲವರ್ ನೀನ್ ನೋಡಲ್ಲ. ಧೈರ್ಯವಾಗಿ ನೀನು ಹೋಗ್. ಯಾರ್ರಿ? ಯಾರ್ರಿ ನೀವು? ಪೆಟ್ರೋಲ್ ಬಂಕ್ ಎಲ್ಲಿದೆ? ಅದು ಅರ್ಜುನ್ ಕಳ್ಳ ಅಂತ ತೀರ್ಮಾನ ಮಾಡಿ ನೀವು ಫಾರಿನ್ಗೆ ಹೋಗ್ಬಿಟ್ರಿ. ಈಗ ಹೇಳಿ, ಅರ್ಜುನ್ ಕಳ್ಳನ ಹೇಳಿ. ಇಲ್ಲ 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 ಡ್ಯಾಡಿ, ಈ ಕಾರ್ಯ ನಿಲ್ಲಿಸ್ಬಿಡಿ.
ವಸಂತ ಏನಮ್ಮ ಹೇಳ್ತಾ ಇದೀಯಾ? ನಿಜ ಹೇಳ್ತಿದ್ದೀನಿ ಗಡಿ, ನನಗೆ ಮದುವೆ ಬೇಡ. ನಿಮ್ಗೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಕ್ಷಮಿಸಿ. ವಸಂತಮ್ಮ ಇದೇನ್ ನನ್ನ ಹಾಗೆ ಎಲ್ಲರನ್ನೂ ಡಿಸ್ಮಿಸ್ ಮಾಡ್ತಾ ಇದೀಯಾ? ಡಿಸ್ಮಿಸ್ ಮಾಡೋ ಕಾಯಿ ಅಲ್ಲಮ್ಮ. ಕ್ಷಮಿಸಿ ವಸಂತ, ಈ ಸಮಯದಲ್ಲಿ ಆವೇಶ ಪಡಬಾರ್ದು, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ವಸಂತ ವಸಂತ, ಏನ್ ಇನ್ಸ್ಪೆಕ್ಟರ್, ನೀವಿಲ್ಲಿ ಬಂದಿದ್ದೇ ತಪ್ಪಾಗೋಯ್ತು. ಐ ಆಮ್ ಸಾರಿ, ಅರ್ಜುನ್ ಕಳ್ಳ ಅಂದ ತಕ್ಷಣ ನನಗೆ ತಡೆಯಕ್ಕಾಗದೆ ಹೀಗೆ ಮಾಡಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಸಾರಿ ಸರ್. ಮುಂದಿನ ಕಾರ್ಯ, ಮುಂದಿನ ಕಾರ್ಯ ಎಲ್ಲಿ ಬಂತ್ರಿ? ನಿಮ್ ಕರ್ಮ ಅಂತರ, ಯು ಆರ್ ಡಿಸ್ಮಿಸ್ಡ್. ಇವರು ಡಿಸ್ಮಿಸ್. ಅರ್ಜುನ್, ಅರ್ಜುನ್, ಈ ಮನೆಯವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾ? ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೊರಟೋದ್ರು. ಮನೆ ಖಾಲಿ ಮಾಡ್ಕೊಂಡು ಹೊರಟೋದ್ರ? ಅಮ್ಮ, ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾ? ಎಲ್ಲಿ ಹೋದ್ರ ಗೊತ್ತಿಲ್ಲ. ಯಾವ ಕಡೆ ಹೋಗಿದ್ದಾರೆ ಅಂತ ಗೊತ್ತಾ? ಈ ಕಡೆ ಹೋದ್ರು. ವಸಂತ, ನೀವೇನ್ ತಪ್ಪು ಮಾಡಿದೆ ಅಂತ ನಾನು ಕ್ಷಮಿಸ್ಲಿ? ನಾನು ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡು ನಿಮ್ಮ ಮನಸ್ಸನ್ನು ನೋಯಿಸ್ಬಿಟ್ಟೆ. ನೀನು ಯಾವಾಗ ನನ್ನ ಮನಸ್ಸು ನೋಯಿಸ್ತೇವೆ ವಸಂತ? ಅರ್ಜುನ್, ನಾನ್ ಚೆನ್ನಾಗಿ ಬಾಳ್ಬೇಕು ಅಂತ ನೀವೆಂತ ತ್ಯಾಗ ಮಾಡಿದ್ರಿ? ನಿಮ್ಮ ಬಾಳನ್ನೇ ಹಾಳು ಮಾಡ್ಕೊಂಡು ನನಗೋಸ್ಕರ ಕಣ್ಣಾಗಿದ್ದೀರಿ ಅಂತ ನನಗೀಗ ಗೊತ್ತಾಯ್ತು. ನಿಮ್ಮ ನೋಡಿ ಕ್ಷಮಾಪಣೆ ಕೇಳೋಣ ಅಂತ ಓಡೋಡ್ ಬಂದೆ. ಅದೆಂದೋ ಮುಗಿದೋದ್ ಕತೆ ವಸಂತ. ನಾನು ಇನ್ನೂ ಜೀವ ಇಟ್ಕೊಂಡು ಈ ಭೂಮಿ ಮೇಲೆ ಬದುಕ್ತಾ ಇದ್ದೀನಿ ಅಂದ್ರೆ ಯಾರಿಗೋಸ್ಕರ ಗೊತ್ತಾ? ಈ ನನ್ನ ವೀಣಾಗೋಸ್ಕರ. ಆ ಕಥೆ ಮುಗಿಯೋದಕ್ಕೆ ನಾನ್ ತಾನೇ ಕಾರಣ. ಈಗ ಹೊಸ ಕಥೆ ಪ್ರಾರಂಭಿಸೋದಕ್ಕೆ ನಾನ್ ಆಸೆ ಪಡ್ತಿದ್ದೀನಿ. ಅದ್ ಸಾಧ್ಯನೇ ಇಲ್ಲ ವಸಂತ, ನಿಜ ಹೇಳ್ತಾ ಇದ್ದೀನಿ. ಜೀವನದಲ್ಲಿ ನನಗೇಂತ ಯಾವ ಆಸೆ ಆಕಾಂಕ್ಷೆನೂ ಇಲ್ಲ. ನನ್ನ ಜೀವನದ ಕಹಿನೆಲ್ಲ ಇವಳು ಮುದ್ದಾದ ಮಾತಿನ ಮರಿತಾ ಇದ್ದೀನಿ. ಇವಳು ಸಂತೋಷದಲ್ಲಿ ಸಿಹಿ ಕಾಣ್ತಾ ಇದ್ದೀನಿ. ಇವಳೇ ನನ್ನ ಸರ್ವಸ್ವ, ಇವಳೇ ನನ್ನ ಬಾಳು. ಇವಳು ಬಾಳಲ್ಲಿ ನನ್ನ ಮುಳ್ಳಾಗಿ ಬರಲ್ಲ, ಹೂವಾಗಿ ಬರ್ತೀನಿ. ಬನ್ನಿ ಹೋಗೋಣ, ದಯವಿಟ್ಟು ಬನ್ನಿ. ಇಲ್ಲ ವಸಂತ, ದಯವಿಟ್ಟು ನನ್ನ ಮರ್ತ್ಬಿಡು. ನೀನು ಎಲ್ಲರೂ ಚೆನ್ನಾಗಿರು, ಅದೇ ನನ್ನ ಆಸೆ. ನಾನು ಬರ್ತೀನಿ. ಅರ್ಜುನ್, ಅರ್ಜುನ್ ನಿಂತ್ಕೊಳ್ಳಿ, ಅರ್ಜುನ್ ನಿಂತ್ಕೊಳ್ಳಿ. ಅರ್ಜುನ್ ನೋಡಿ, ಈಗ ನೀವು ನನ್ನ ಜೊತೆಲಿ ಬರ್ಲಿಲ್ಲ ಅಂದ್ರೆ ನಾನು ಖಂಡಿತ ಮನೆಗೆ ಹೋಗಲ್ಲ. ಖಂಡಿತ ಅರ್ಜುನ್, ಅರ್ಜುನ್, ಈ ಜನ್ಮದಲ್ಲಿ ನಾವಿಬ್ರು ಒಂದಾಗಿ ಬಾಳೋಕ್ಕಾಗ್ಲಿಲ್ಲ ಆದ್ರೂ ಒಂದೇ ಜನ್ಮ ತಂದಿದ್ರೆ ನಾವಿಬ್ರು ಒಂದಾಗಿ ಬಾಳೋಣ. ವಸಂತ, ಅಲ್ಲಯ್ಯ, ಸ್ನೇಹಿತರು ಮನೆಗೆ ಬಂದ್ರೆ ಹೀಗೆ ನಾ ಮಾತಾಡ್ಸೋದು. ಹಲೋ ಮಿಸ್ಟರ್ ಅರ್ಜುನ್, ಬಹಳ ದಿವಸ ಆಯ್ತು ನೋಡಿ, ಹೇಗಿದ್ದೀಯಾ? ನಾನು ಹಾಗಾದ್ರೆ ಇರ್ತೀನಿ, ಇಲ್ಲಿ ನಿಮ್ಗೇನ್ ಕೆಲಸ? ಗೆಟ್ ಔಟ್. ನಾನು ನಿಮ್ಗೆ ಹೇಳ್ತಾ ಇರೋದು, ಹೋಗ್ತೀರಾ? ಇಲ್ಲೋ, ತುಂಬಾ ಮುದ್ದಾಗಿದೆ, ಒಬ್ಳೆ ಮಗಳು ಅಂತ ಕಾಣಿಸುತ್ತೆ. ದೇವರು ಈ ಮಗುಗೆ ತುಂಬಾ ಆಯಸ್ ಕೊಡ್ಲಿ. ಆ ಆಸೆ ನಮ್ಗಿದ್ರೆ ಸಾಕ? ಅದು ಅವ್ರ ಅಪ್ಪನಿಗೂ ಇರ್ಬೇಕಲ್ಲ. ಏನ್ ಹೇಳ್ತಿದ್ದೀರಾಯ, ಎಂಥ ಕಟ್ಕ ಆದ್ರೂ ಅವನ ಮಗು ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಹೌದಾ? ಹೌದು. ಅದನ್ನ ಅವನ್ ನಿರ್ಧಾರ ನೋಡಿ
ಆಮೇಲೆ ನಾನು ನಿರ್ಧಾರ ಮಾಡ್ತೀನಿ. ರಾಸ್ಕಲ್ಸ್, ಏನ್ ಮಾತಾಡ್ತಿದಾರೆ ನೀವು? ಅರ್ಜುನ್, ಮಧ್ಯಾಹ್ನ 3 ಗಂಟೆಗೆ ಬನ್ನರಗಟ್ಟೆಗೆ ಬರ್ತೀಯಾ ತಾನೆ? ಬಂದೆ ಬರ್ತಾನಯ್ಯ. ಯಾಕೆ ಅಂದ್ರೆ ಮಗು ಚೆನ್ನಾಗಿರ್ಬೇಕಲ್ಲ. ನಿನ್ನ ಹೆಸರೇನು ಪಾಪ? ಹಾ, ವೀಣಾ. ಹೆಸರು ತುಂಬಾ ಮುದ್ದಾಗಿದೆ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋಗ್ತೀರಾ ಇಲ್ವೋ? ಕೋಪಿಸ್ಕೋಬೇಡ ಅರ್ಜುನ್, ನೀನ್ ಅಲ್ಲಿಗೆ ಬಂದ್ರೆ ಸಾಕು, ಮಿಕ್ಕ ವಿಷಯ ಅಲ್ಲೇ ಮಾತಾಡೋಣ. ಬರ್ತೀವಿ. ಮಗು ಬಹಳ ಮುದ್ದಾಗಿದೆ, ದೃಷ್ಟಿ ತಗಲ್ಬಾರ್ದು. ಹೌದು ಹೌದು. ಬಂದ್ಬಿಟ್ಟು ಮಾತ್ರ ಪಡಬೇಡವು. ಎಬ್ಬಿದಾನ ಜೊತೆಲಿ ಯಾರನ್ನಾದ್ರು ಕರ್ಕೊಂಡು ಬಂದಿದ್ದಾನ? ಸುತ್ತ ನೋಡು. ಅರ್ಜುನ್, ಅರ್ಜುನ್, ಸ್ನೇಹಿತರ ಮುಂಚೆ ಬಂದ್ಬಿಟ್ಟಿದ್ದೀನಿ. ಇವತ್ತು ಆ ಬಡ್ಡಿ ಮಕ್ಕಳು ನಾನು ಬಿಡೋದಿಲ್ಲ. ನೋಡು ನೋಡು, ಕಾಣಿಸ್ತಾ ಇದ್ದಾರೆ. ಅರ್ಜುನ್, ಹೇಳ್ದಾಗೆ ಬಂದಿಯಲ್ಲ. ಹಾ, ಒಬ್ಬನೇ ಬಂದಿದ್ದೀ ತಾನೆ? ಹೌದು. ಸರಿ, ಮೇಲ್ಬಾ. ನನಗ್ ಬುದ್ಧಿ ಇಲ್ಲ, ಮೊದ್ಲು ಹೋಗಿರೋದಕ್ಕೆ ಏನಾಗಿತ್ತು ನಿಮ್ಗೆ? ಏನೇವು, ತಪ್ಪು ನಂದೆ. ಇನ್ನು ಕೆಲವು ಕೆಲಸ ಆ ಕಡೆ ಬಿಡ್ಬೇಕಾಯ್ತು ನಾನು. ಹೌದು ಸರ್. ಸ್ಟಾಪ್ ಇಟ್ ಬ್ಯಾಟ್. ಮಿಸ್ಟರ್ ಅರ್ಜುನ್, ನೋಡ್ತಾ ಇರಿ, ಒಂದಲ್ಲ ಒಂದಿನ ಅವ್ರನ್ನೆಲ್ಲ ನಿಮ್ ಕಣ್ಣೆದುರಿಗೆ ಹಿಡಿದು ಲಾಕಪ್ ಹಾಕ್ಲಿಲ್ಲ. ನನ್ನ ಹೆಸರು ಮಧುಸೂದನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೇಗ ಬದಲಾಯಿಸ್ಕೊಳ್ಳಿ. ಏನ್ರ ನೋಡ್ತಾ ಇದ್ದೀರಾ? ನಡ್ರಿಯ, ಹಿಡಿಯೋದಕ್ಕಾಗ್ಲಿಲ್ಲ. ಬರ್ತಾರೆ. ಹೌದು, ನಿಮ್ ಡ್ಯಾಡಿ ಎಲ್ಲಿ? ಹೌದು, ನಿಮ್ ಅಮ್ಮ ಇದ್ದಾಳ? ಸುಳ್ಳು ಕಣೆ, ನಿಮ್ ಅಮ್ಮ ಸತ್ತೋಗಿದ್ದಾಳೆ. ಅಯ್ಯೋ ವೀಣಾ, ಯಾಕೆ ಮಾಡ್ತಾ ಇದೀಯ? ಏನಾಯ್ತಮ್ಮ? ವೀಣಾ, ನಾನೇ ಮನೆ ಮಮ್ಮಿ. ನಿಜವಾಗ್ಲು ಸತ್ಯವಾಗ್ಲು ನಾ. ಆವತ್ತು ನಿನ್ ಡ್ಯಾಡಿ ಮೇಲೆ ನಂಗೆ ಕೋಪ ಆಯ್ತು, ಅದಕ್ಕೆ ಹೇಳಲಿಲ್ಲ. ದೂರ ಹೋಗಿದ್ದೆ. ಇನ್ಮೇಲೆ ಎಲ್ಲೂ ಹೋಗಲ್ಲ. ವೀಣಾ, ನಿಮ್ ಡ್ಯಾಡಿಗೆ ನನ್ ಮೇಲೆ ಕೋಪ ಅಂತ ಕಾಣುತ್ತೆ, ಮಾತಾಡಿ ಅಂತ ಹೇಳು. ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಮನೆಗೆ ಹೋಗೋಣ ಬಾ. ಯಾಕೆ? ನಿನ್ ಬ್ಯಾಗಲ್ಲಿ ವೀಣಾ. ವೀಣಾ,
ಏನಿದೆಲ್ಲ? ಮಗುಗೆ ಮಮ್ಮಿ ಬೇಕು, ಅದಕ್ಕೆ ನಾನು ಸಿಕ್ಕಿದ್ದೀನಿ. ಅವಳ ಸಂತೋಷನ ಯಾಕೆ ಹಾಳು ಮಾಡ್ತೀರಾ? ಹೋಗಿ ಅವಳನ್ನ ಸಮಾಧಾನ ಮಾಡಿ. ವೀಣಾ, ವೀಣಾ, ವೀಣಾ ನಿಲ್ಲು, ವೀಣಾ 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 ನಿಲ್ಲು, ವೀಣಾ ನೀನೇ ನನ್ನ ಪ್ರಾಣ. ಗೋಪಾ ಏನು ಚೆನ್ನ ನಗುತ್ತಾ ಬಾರಿ ಚಿನ್ನ. ವೀಣಾ ವೀಣಾ ನಿಲ್ಲು, ವೀಣಾ ನೀನೇ ನನ್ನ ಪ್ರಾಣ. ಗೋಪಾ ಏನು ಚೆನ್ನ ನಗುತ್ತಾ ಬಾರಿ ಚಿನ್ನ. ನಂಗೇನು ಬೇಕಾಗಿಲ್ಲ, ನೀನು ಕೊಟ್ಟನು ಸುಳ್ಳು ಹೇಳ್ತೀಯ. ಅಮ್ಮನ ಮಾತ ಕೇಳಮ್ಮ, ಸುಮ್ಮನೆ ಇಲ್ಲಿ ಬಾರಮ್ಮ. ಜಾಣಿ ಅಲ್ಲವೇ ನನ್ನ ಒಮ್ಮೆ ನೋಡು, ನನ್ನ ಕೂಡಿ ಆಡು. ನನ್ನ ಬಂಗಾರ ಇಲ್ಲಿ ಬಾಬೇಗ ಗುಟ್ಟು ಮಾದೊಂದ ನುಡಿದೆ. ವೀಣಾ ವೀಣಾ ನಿಲ್ಲು, ವೀಣಾ ನೀನೇ ನನ್ನ ಪ್ರಾಣ. ಗೋಪಾ ಏನು ಚೆನ್ನ ನಗುತ್ತಾ ಬಾರಿ ಚಿನ್ನ. ಅಯ್ಯೋ ನೋಡಿ ಸಿಟ್ಟು ನಂಗಿಲ್ಲ ನೋಡು, ನಾ ಹೇಗೆ ನಗುವೆ. ಡ್ಯಾಡಿ ಡ್ಯಾಡಿ, ಮಮ್ಮಿ ಮಮ್ಮಿ, ಡ್ಯಾಡಿ ನನಗೆ ಬೇಕು, ಮಮ್ಮಿ ಜೊತೆಗೆ ಬೇಕು, ನಗುತ್ತಾ ಇರಲೇಬೇಕು. ವೀಣಾ ವೀಣಾ ಮುದ್ದು ವೀಣಾ, ನೀನ್ ಮಾಡಿ ನೋಡು. ಹೌದು ಇದೆಲ್ಲ ನಿನ್ಗೆನೆ. ಎಷ್ಟು ಒಳ್ಳೆ ವೀಣಾ. ವೀಣಾ ವೀಣಾ ಎಲ್ಲಮ್ಮ ನಿನ್ ಹುಡ್ಕೋದು. ಹೌದಮ್ಮ. ಅರ್ಜುನ್, ನಮ್ ಡ್ಯಾಡಿ ನಿಮ್ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರು. ನಿಮ್ಮನ್ನ ನೋಡ್ಬೇಕು ಅಂತ ಕಾನ್ವೆಂಟ್ಗೆ ಬಂದಿದೆ, ನೀವಿನ್ನೂ ಬಂದಿರ್ಲಿಲ್ಲ, ಅದಕ್ಕೆ ವೀಣನ್ ಕರ್ಕೊಂಡು ನಾನು ಬಂದ್ಬಿಟ್ಟೆ. ಪರವಾಗಿಲ್ಲ, ನಮ್ ಡ್ಯಾಡಿ ನಿಮ್ಗ ಕಾಯ್ತಿದ್ದಾರೆ, ಬನ್ನಿ. ಬನ್ನಿ ಅರ್ಜುನ್. ಅಷ್ಟೇ ತಾನೆ, ನಾನೇ ಪರ್ಸನಲ್ ಬಂದು ಕಾಣ್ತೀನಿ ಡ್ಯಾಡಿ. ಓ ಅರ್ಜುನ್, ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಪರವಾಗಿಲ್ಲ, ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಮ್ಮ. ನನ್ ಜೊತೆ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಂತೆ. ನಿಮ್ಮನ್ನ
ಯಾವ ರೀತಿ ಕ್ಷಮಾಪಣೆ ಕೇಳ್ಕೋಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಹತ್ರ ಕ್ಷಮಾಪಣೆನಾ? ಏನ್ ಮಾತಾಡ್ತಿದ್ದೀರಾ? ನನ್ನ ಮಗಳ ಪ್ರಾಣ ಉಳಿಸೋಕ್ಕೋಸ್ಕರ ನೀವು ಅಪರಾಧಿ ಪಟ್ಟ ಕಟ್ಕೊಂಡು ಜೈಲು ಅನುಭವಿಸಿದ್ರೆ ಗೊತ್ತಾದಾಗ ನಾನೆಷ್ಟು ಸಂಕಟಪಟ್ಟೆ ಅಂದ್ರೆ. ಅದು ನನ್ನ ಧರ್ಮ ಅಂತ ತಿಳ್ಕೊಂಡು ಮಾಡಿದೆ ಅಷ್ಟೇ. ನಿಮ್ಮ ಧರ್ಮ ಅಂತ ನನ್ನ ಮಗಳಿಗೋಸ್ಕರ ನಿಮ್ಮ ಭವಿಷ್ಯನೇ ಹಾಳು ಮಾಡ್ಕೊಂಡಾಗ ನನ್ನ ಕರ್ತವ್ಯ ಅಂತ ನಾನು ಮಾಡಬೇಕಾಗಿಲ್ವೇ? ನನ್ನ ಮಗಳು ನಿಮ್ಮನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾಳೆ. ನಿಮ್ಮ ಮಗಳನ್ನ ತನ್ನ ಮಗಳೇ ಅಂತ ತಿಳ್ಕೊಂಡಿದ್ದಾಳೆ. ಸರ್ ನಾ ಸರ್ ಅನ್ಬೇಡಿ ಮಾವಾನ್. ಹಣದಲ್ಲಿ ನಾನು ದೊಡ್ಡ ಮನುಷ್ಯನಾಗಿರ್ಬಹುದು, ಆದ್ರೆ ಗುಣದಲ್ಲಿ ನೀವೆಲ್ಲರಿಗಿಂತಲೂ ದೊಡ್ಡ ಮನುಷ್ಯ. ನಿಮ್ಮನ್ನ ಅಳಿಯ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಈ ಮದುವೆ ನಿಮ್ಮ ಒಪ್ಪಿಗೆ ತಾನೆ? ಇದ್ರಲ್ಲಿ ನಂದೇನಿದೆ ಎಲ್ಲ ನಿಮ್ ಸಂತೋಷನೇ. ಈಗ ನಾನು ವೀಣನ್ಗೆ ನಿಜವಾಗ್ಲೂ ತಾಯಾಗ್ಬಿಟ್ಟೆ. ವೀಣಾ 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 ವೀಣಾ, ನಾನು ನಿಮ್ ತಾಯಾಗ್ಬಿಟ್ಟೆ. ವೀಣಾ 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 ವಸಂತ, ಎಲ್ಲದ್ದು ಇವಳು ಎಲ್ಲೋ ಕಾಣಿಸ್ತಿಲ್ಲ. ಯಾಕರ್ಜುನ್ ಏನದು? ಅರ್ಜುನ್ ಒಬ್ಬನೇ ಬಂದಿದೀಯಾ? ಹೌದು. ನನ್ನ ಮಗು ಎಲ್ಲಿ? ನಿನ್ ಮಗು ನಮ್ಮ ಹತ್ರ ಅಭದ್ರವಾಗಿದೆ. ಬೇವಾಸಿ ನನ್ನ ಮಕ್ಕಳ, ನನ್ನ ಮಗುನೇ ಕಿತ್ತಾ ಪಾಡಿದ್ರಿ. ನೀನ್ ಏನ್ ಬೇಕಾದ್ರೂ ಬೈ, ನಮ್ಗೇನ್ ಬೇಜಾರಿಲ್ಲ, ಒಟ್ಟಿನಲ್ಲಿ ನಮ್ ಕೆಲಸ ಆಗ್ಬೇಕು. ನನ್ನ ಮಕ್ಕಳ, ಆಗ್ಲೇ ಒಂದ್ಸಲ ಕಳ್ತನ ಮಾಡಿ ನಿಮ್ಮಿಂದ ಜೈಲ್ಗೆ ಹೋಗಿ ಬಂದಿದ್ದೀನಿ, ಮತ್ತೆ ಅದೇ ಕೆಲಸ ಮಾಡುವಂತೀರಾ? ತಿಳ್ಕೊಳ್ಳಿ, ನನ್ ಜೀವ ಇರೋವರೆಗೂ ಆ ಕೆಲಸ ಮಾಡಲ್ಲ. ಮಾಡದೆ ಹೋದ್ರೆ ನಿನ್ನ ಮಗು ಕಥೆ ಮುಗಿಸ್ಬಿಡ್ತೀವಿ. ಏಯ್, ನನ್ ವೀಣಾ ಅಲ್ಲಿ, ನಾನು ಅವಳು ನೋಡ್ಬೇಕು. ಕಾಳಿ ವೀಣಾ ವೀಣಾ ವೀಣಾ. ಹೇಳಿ ಹೇಳಿ, ಈಗ ನಾನು ಏನ್ ಮಾಡ್ಬೇಕು ಹೇಳ್ತೀನಿ. ಇಲ್ಲಿಂದ ನೇರವಾಗಿ ಅಗರ್ಚಂದ್ ಫ್ಯಾಕ್ಟ್ರಿಗೆ ಹೋಗು. ಅವನು ಕೆಲಸಗಾರರಿಗೆ ಬೋನಸ್ ಕೊಡೋಕ್ಕೋಸ್ಕರ 50 ಲಕ್ಷ ರೂಪಾಯಿಗಳನ್ನ ತಂದು ವೋಲ್ಟ್ ಅಲ್ಲಿ ಇಟ್ಟಿದ್ದಾನೆ. ನೀನು ಆ ವೋಲ್ಟ್ ಅನ್ನ ಓಪನ್ ಮಾಡಿ ಹಣ ತಗೊಂಡು ಹೊರಗಡೆ ಬಂದ್ರೆ ನಮ್ಮ ಜೀಪು ನಿಂತಿರುತ್ತೆ. ಆ ಹಣನ ನಮ್ಮ ಜೀಪ್ನವ್ರ ಕೈ ಕೊಟ್ರೆ ತಕ್ಷಣ ಅವರು ನಿನ್ನ ಮಗುನ ನಿನಗೆ ಕೊಡ್ತಾರೆ ಅಷ್ಟೇ. ಪೊಲೀಸ್ ಗೀಲೀಸ್ ಅಂತ ಹೋದ್ಯೋ, ನಿನ್ ಮಗು ನಿನ್ ಕೈ ಸೇರೋಲ್ಲ, ಮೇಲಕ್ ಹೋಗುತ್ತೆ. ನನ್ನ ಮಗುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಅದೇ ನನ್ನ ಮಗುಗೇನಾದ್ರೂ ಆದ್ರೆ ನಿಮ್ ಮೂರ್ ಜನನ ಭೂಗತ ಮಾಡ್ಬಿಡ್ತೀನಿ. ಎಲ್ಲಾದ್ರೂ ಉಂಟೆ, ನಮ್ ಕೆಲಸ ಆಗೋವರೆಗೂ ನಿನ್ನ ಮಗು ಭದ್ರವಾಗೇ ಇರುತ್ತೆ. ಅದು ನಮ್ ಕಾರೆ, ನೀನಾದ್ರಲ್ಲಿ ಹೋಗು, ಅಲ್ಲಿ ನಮ್ ಜನ ಕಾಯ್ತಾ ಇರ್ತಾರೆ. ವಿಶ್ ಯು ಬೆಸ್ಟ್ ಆಫ್ ಲಕ್ ಮಿಸ್ಟರ್ ಅರ್ಜುನ್. ಯಾರು ಇಷ್ಟೊತ್ತಿನಲ್ಲಿ ನೀವು? ನಮ್ ಸಿದ್ದರಾಜು ಕೆಲ್ಸಕ್ಕೆ ಬಂದವನ. ಇವತ್ತು ರಜಾ ಅವನು. ಹೋಗ್ರಿ ಹೋಗ್ರಿ. ಸರಿ, ಬೆಂಕಿ ಪಡ್ಣ ಇದ್ರೆ ಕೊಡಪ್ಪ. ಹ್ಮ್.
ಹಾಕೊಳ್ಳಿ ಎಲ್ಲಿದ್ದಾರೆ ಗೊತ್ತಿಲ್ಲ ಹೇಳಲ್ಲ ಹೇಳ ಅವ್ರು ಎಲ್ಲಿದ್ದಾರೆ ಬಂದರು ಗಟ್ಟು ಬಂಗ್ಲೆಯಲ್ಲಿ ನನ್ನ ಮಗು ಎಲ್ಲಿ ಇದೆ ಕ್ಯಾಶ್ ಅಲ್ಲಿ ನನ್ನ ಮಗು ಏನ್ ಮಾಡ್ದೆ ಕೊಂದ್ರೆ ನನ್ ಸೇರ್ತಿರೋದು ಅರ್ಜುನ್ ಕಾನೂನ ನಿಮ್ ಕೈಗೆ ತಗೋಬೇಡಿ ಅದು ಅಪರಾಧವಾಗುತ್ತೆ ಆಮೇಲೆ ನಾನೇ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರ್ ಆದ್ರೆ ಇವ್ರನ್ನ ಮಿಸ್ಟರ್ ಅರ್ಜುನ್ ಇವ್ರನ್ನೆಲ್ಲ ಹಿಡಿಯೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ತುಂಬಾ ಹೆಲ್ಪ್ ಮಾಡಿದೀರಾ ಅದರಿಂದ ನಮ್ಮ ಸರ್ಕಾರದಲ್ಲಿ ನಿಮ್ ಪುರಸ್ಕಾರ ಸಿಗುತ್ತೆ ನಿಮ್ ಪುರಸ್ಕಾರ ನನ್ ಬೇಕಾಗಿಲ್ಲ ಇನ್ಸ್ಪೆಕ್ಟರ್ ನನ್ನ ಕಲೆಗೇರಿಸ್ಬಿಡಿ ಇಂಥ ಚಂಡಾಲ್ ಅರ್ಜುನ್ ಯು ಮಸ್ಟ್ ಕಾಮ್ ಡೌನ್ Constable.
ಅರ್ಜುನ್, ದಯವಿಟ್ಟು ನನ್ನ ಕ್ಷಮಿಸಿ. ವೀಣನ್ ವಿಚಾರದಲ್ಲಿ ಸುಳ್ಳು ಹೇಳಿ ನಿಮ್ಮ ಮನಸ್ಸು ನೋಯಿಸ್ಬಿಟ್ಟೆ. ವಸಂತ, ಯಾರ ತಪ್ಪಕ್ಕೋಸ್ಕರ ಇಂಥ ಶಿಕ್ಷೆ ಕೊಟ್ಟೆ? ಶಿಕ್ಷೆ ಅಲ್ಲ ಅರ್ಜುನ್. ಸದ್ಯ ನಿನಗೇನು ಆಗ್ಲಿಲ್ಲ ತಾನೆ? ನೆರಳಾಗಿ ನಿಮ್ಮನ್ನ ಹಿಂಬಾಲಿಸಿ ಚಿತ್ರಹಿಂಸೆ ಮಾಡ್ತಿರುವ ನರರಾಕ್ಷರ ಕತೆ ಮುಗಿಲಿ ಅಂತ ನೋಡು. ಕೃಷ್ಣ ಕೌರವರ ಸಭೆಗೆ ರಾಯಭಾರಕ್ಕೆ ಹೋದಾಗ ಯಾರು ಏನೇ ಅಂದ್ರು ಸುಮ್ಮನಿದ್ದ, ಸಮಾಧಾನವಾಗಿ ಉತ್ತರ ಕೊಡ್ತಿದ್ದ. ಕೌರವರು ಅವನ್ನೇ ಬಂಧಿಸಕ್ ಬಂದಾಗಲೇ ವಿಶ್ವರೂಪ ತೋರಿಸಿದ್ದು. ಹಾಗೆ ನಿಮಗೂ ಆವೇಶ ಬರಲಿ, ರೋಷ ಉಕ್ಕಲಿ, ಸೇಡಿನ ಕಿಚ್ಚಿನಿಂದ ಉರಿತ ಪುಟಾಯಿತ ಬೆಂಕಿ ಚೆಂಡಿನ ಹಾಗೆ ಆ ಪಾಪಿಗಳ ಮೇಲೆ ಬಿದ್ದು ಅವನ ನಾಶ ಮಾಡಲಿ ಅಂತ ನಾವೇ ನಿಮಗೆ ಫೋನ್ ಮಾಡಿ ಈ ಸುಳ್ಳು ಹೇಳಬೇಕಾಯ್ತು. ಅರ್ಜುನ್, ಒಂದ್ಸ ವಸಂತಗೋಸ್ಕರ ಅಪರಾಧ ಮಾಡಿದೆ, ಎರಡನೇ ಸಲ ನಿನ್ನ ಮಗುಗೋಸ್ಕರ ಅಪರಾಧ ಮಾಡ್ತಿದ್ದೆ. ವಸಂತ ಒಂದ್ ಸುಳ್ಳು ಹೇಳಿ ನೀನು ಅಪರಾಧಿ ಆಗುದನ್ನು ತಪ್ಪಿಸಿದಾಳೆ, ನಿನಗೆ ಹೊಸ ಬಾಳು ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ವೆರಿ ಮಚ್ ವಸಂತ, ಥ್ಯಾಂಕ್ ಯು ವೆರಿ ಮಚ್. ಅರ್ಜುನ್, ನನಗೆ ವೀಣನ್ ತಾಯಿಯಾಗೋ ಅರ್ಹತೆ ಇದೆಯಾ? ಖಂಡಿತ ಇದೆಯಮ್ಮ. ನಿನಗೋಸ್ಕರ ಅವನು ಅವನಿಗೋಸ್ಕರ ನೀನು ಎಂತ ತ್ಯಾಗ ಸಿದ್ಧವಾಗಿರುವಾಗ ಈ ಪ್ರಶ್ನೆ ಕೇಳಬೇಕಾ? ಅರ್ಜುನ್ ಪ್ಲೀಸ್ ಕೊಟ್ಕೊಡಿ.